ಟ್ಯಾಂಕ್ ಪೈಂಕ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್ ಶ್ರೀ ಮಧ್ವ ವಾದಿರಾಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಮತ್ತೆ ಮಳಿಗಾಲದಂಗ ಮೀನ್ ಸಿಕ್ಕತ್ತ ಫ್ರಿಜ್ ಹಂಗ ಇಡು ಬನ್ನಿ ಇಲ್ಲಿ ಬನ್ನಿ ಬನ್ನಿ ನೀವು ಕೋಳಿ ಎಲ್ಲ ಯಾವ ತಿಂಬುದೆ ಮಾರ ಈಚೆ ಬನ್ನಿ ಫ್ರೆಶ್ ಇದ್ ಬನ್ನಿ ಬನ್ನಿ ಎರಡು ಸೇರಿಸಿ ಹಾಕ್ತೇವೆ ಬನ್ನಿ 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 ಅಕ್ಕ ಇಲ್ಲಿ ಬನ್ನಿ ಅಕ್ಕ ಬನ್ನಿ ಬನ್ನಿ ಯಾವತ್ತು ಇದ್ದದ್ದೇ ರಾಗಳಿ ಶೆಟ್ಟಿಯರ್ ಬಂದ್ ಶೆಟ್ಟಿಯರ್ ಬಂದ್ ಇಲ್ಲ ಇಲ್ಲಿ ಮಾರ್ಕೆಟಿಗೆ ಬಂದಿದೆ ಕಾಂತೆ ನನ್ನ ಮೀನ ಕೋಳಿಯ ಮಟನ ಯಾವ್ದು ಹಾಕ್ತಾನೆ ಕಾಂತೆ ದೊಡ್ಡ ಕೂಡ ಬನ್ನಿ ಬನ್ನಿ ಚಟ್ಟೇರ್ ಕೂಗಣಿ 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 ಅಲ್ಲ ಮೀನಾ ರೀಚಿಗೆ ಬನ್ನಿ ಲೀಲಾ ಎಂತ ಗೊತ್ತಾ ನಾಡ್ದೆ ನನ್ ಮಗಿನ ಬರ್ತಡೆ ಒಂಚೂರು ಗಡ್ಜಿ ಮಾಡುವ ಅಂದಳಿ ಒಂದ್ ಊರ್ ಮನೆಯರ ನಾಚಿಚ್ಚಿದ್ದಾರನ್ನೆಲ್ಲ ಕರ್ದ ಗಮ್ ಗೈಲ್ ಮಾಡ್ಕ ಊಂಟ ಅಂತ ಹೇಳ್ರೆ ಅದಕ್ಕೆ ನಾನೀಗ ಎಂತ ಹೇಳುದು ಅಂದಳಿ ಹೇಳ್ಕೊಂಡ ಅಂದಾಜ ಇಲ್ಲ ಕ್ಯಾಟ್ರಿಂಗರ್ ಹೇಳಿ ನಿಮ್ಗೆ ಎಂತ ಬೇಕೋ ಅದನ್ನ ಹೇಳಿ ನಾವು ಮಾಡಿ ಹಾಕ್ತ ಅಂದಳಿ ಫಸ್ಟ್ ಕಣ್ಕಣ್ಕಲ ಮೀನ ಈಗ ಮಳೆಗಾಲ ಮೀನ್ ಲೈಕ್ ಬರ್ತಾ ಇಲ್ಲ ಅನ್ನಳಿ ಹೇಳಿ ಕಾಣ್ಕ ಮಳಿಗಾಲ್ದಂಗ್ ಗಡ್ದು ಮಾಡ್ಕರ ಕೋಳಿ ಇತ್ತು ಹಂದಿ ಇತ್ತು ಮಟನ್ ಇತ್ತು ಎಲ್ಲ ಇತ್ತು ನೀವು ಎಲ್ಲ ಇತ್ತು ಅಂತ್ರಿ ಹೌದೇ ಆರು ತಿಂಬರಿಗೂ ಐಕಲ್ಲ ತಿಮ್ಕೆ ತಿಂಬರಿ ಮೀನೆಲ್ಲ ಫ್ರೆಶ್ ಸಿಕ್ಕುದಿಲ್ಲ ಈಗ ಕೋಳಿ ಲಾಯಕ್ ಎಂತ ಫ್ರೆಶ್ ಬರ್ದ್ಯಾರು ಹೇಳುದಲ್ಲ ಅಲ್ಲಿ ಇಲ್ಲಿ ನಿನ್ನ ಗನದ್ ಕೊಡತ್ತೆ ಅದು ಮಾರ್ಚ್ ಹಂಗ ಹಿಡದಲ್ಲ ಈಗ ತಗುದು ಫ್ರಿಜ್ ಇಂದ ಹೌದನ ಎಂತ ಜೂನ್ ನಂತರ ಡಿ ಸಿ ಆರ್ಡರ್ ಕೊಡ್ತಾರೆ ಮೀನ್ ಇಡುಕಾಗ ಅಂತ ಹೇಳಿ ಅದ್ರದ್ದು ಎಂತ ವಂಶ ಅಭಿವೃದ್ಧಿ ಸಮಯ ಅಂಬರ್ ಅಟ್ಟೊದಿ ಮೀನ್ ಇಡುಕಿಲ್ಲ ಅಲ್ಲ ಫ್ರಿಜ್ ಹಂಗ ಹಾಕಿ ಇಡುದು ಇವರೆಲ್ಲ ಹೆಕ್ಕ ಬಪ್ಪದ ಅದನ್ನೆಲ್ಲ ಮಾಡು ಅಲ್ಲ ಈಗ ನಮ್ಗೆ ಹೊಯ್ಲಕ್ಕೆ ಈಗ ವಾಪಕ್ಕೆ ಪರ್ಮಿಷನ್ ಕೊಟ್ಟಿರ ಅಲ್ಲ ಅವ ಹೇಳ ಸಮ್ಮನೆ ಬಾಲ ಹೇಳದ್ ನಂಗೆ ಎಂತ ಗೊತ್ತಾ ಅದನ್ನೆಲ್ಲ ಹೇಳಿ ನ್ಯೂಸ್ ಅನ್ ಕೇಳಿದೀನಿ ನಾನು ಹಾ ನೀನು ವಂಶಾಭಿವೃದ್ಧಿ ಅಂತ ಹೇಳ್ಕೊಂಡು ಅವ್ರು ಬಂದ್ ಮಾಡ್ಕ ಕೂಕ ಮತ್ತೆ ನೀ ಎಲ್ಲಿ ಮೀನ್ ಹಿಡ್ಕವಪ್ಪದ ಎಲ್ಲಿ ನಂಗೆ ಹಿಡೀಕ ಅಟ್ಟೊತ್ತಿಗೆಲ್ಲ ಮೀನ್ ಇಲ್ಲಿ ಕೋಳಿ ನಮ್ದು ವ್ಯಾಪಾರ ಹಬ್ಬ ನಮ್ದೊಂದ್ ಮೂರ್ ತಿಂಗಳ ವ್ಯಾಪಾರ ಹಬ್ಬದ ಜೂನ್ ಜುಲೈ ಆಗೋಸ್ಟ್ ಹಂಗೆ ವ್ಯಾಪಾರ ಇದೆ ನಂಗ ಒಂದೇ ಒಬ್ರು ಇಲ್ಲ ಮೀನ್ ತಕಂಕನಲ್ಲ ಇಲ್ಲಿ ಬಪ್ಪಕ್ಕಿಲ್ಲ ಒಂದ್ ಶುರುವಾತ್ ನಾವ್ ಒಂಚೂರು ಮೀನ್ ಇಲ್ದಿದ್ದಾಗ ಒಂಚೂರು ರೇಟ್ ಜಾಸ್ತಿ ಮಾಡುವ ಅಂದ್ರೆ ಇವ್ರೆಲ್ಲ ತೋಡಿಂದ ಎಲ್ಲ ಹಿಡ್ಕಬಪ್ಪದು ಮೀನ್ ನಮ್ದು ಮೀನ್ ನಮ್ದು ಮೀನ್ ಅನ್ಕೊಂಡು ಮಳಿಗಾಲ ಇಡೀ ವರ್ಷ ದುಡಿತ್ರಿ ಒಂದ್ ಫಾರಿನ್ ಟೂರಿಗೆ ಎಲ್ಲ ಹಬ್ಬದಲ್ಲ ಎಷ್ಟು ದುಡ್ಡು ಮಾಡಿಗೆಲ್ಲ ಸಿಕ್ಸ್ಕಂತಿಯಲ್ಲ ಮಾರಯ್ಯ ನಮ್ಮ ಹತ್ರ ಅಷ್ಟಪ್ಪ ದುಡ್ಡಿತ್ತ ನಾವು ಹಂಗಿದ್ರೆ ನಾವು ಹುಡ್ಕೊಂಡು ಕೂಗಣಿ 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 ನಮ್ದು ಕಾಣಿ ಮೇಡಮ್ ನಮ್ದು ಕಾಣಿ ಫಾರಿನ್ ಇಂದ ನಮ್ದು ಫಾರಿನ್ ಇಂದ ಮೊಟ್ಟಿ ಬತ್ತು ಕಡಿ ಮರಿ ನಾವೇ ಕಾವಿಡುದು ನಾವೇ ಎಲ್ಲ ನಾವೇ ಮಾಡುದು ಸಣ್ಣ ಮಟ್ಟಿಯಿಂದ ಇಷ್ಟು ದೊಡ್ಡ ಕೋಳಿ ಹಬ್ಬರವರಿಗೆಲ್ಲ ನಮ್ದೇ ಹೇಳಿ ಇಲ್ಲ ಎಲ್ಲ ಫಾರಿನ್ ಇಂದ ಬಪ್ಪು ನಮ್ದು ಬಾರಿ ಲೈಕ್ ಇಲ್ಲಿದೆಲ್ಲ ಲೋಕಲ್ ಅಲ್ಲ ನಮ್ದು ನಿಮ್ದು ಚಿಕನ್ ಸಲ್ ರೋಡ್ ನಮ್ಮ ಅಜ್ಜಯನ್ ಕಾಲದಂಗೆ ಚಿಕನ್ ಸಲ್ ರೋಡ್ ಹಂಗ ಫಾರ್ಮ್ ಇದಿತ್ತು ಚಿಕನ್ ಸಲ್ ಹೆಸರು ಬಂದಿದೆ ಅಂತಕ್ಕೆ ನಮ್ಮ ಅಜ್ಜಯ್ಯ ಲೈನ್ ಕೋಳಿ ಸಾಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರು ವಾಕಿಂಗ್ ಗೆ ಅದು ತಿಂದ್ರು ಕೊಬ್ಬು ಬತ್ತಿಲ್ಲ ಕೊಲೆಸ್ಟ್ರಾಲ್ ಇಲ್ಲ ಎಂತದು ಬತ್ತಿಲ್ಲ ಎಷ್ಟು ಲೈಕ್ ಇದ್ದ ಬಿಡ ನೀ ಕೊಬ್ಬು ಬತ್ತಿಲ್ಲ ಕೊಲೆಸ್ಟ್ರಾಲ್ ಬತ್ತಿಲ್ಲ ಎಂತ ನಿನ್ಕೊಂಡ್ರೆ ಗೊತ್ತಾಗ್ತದ ಬರ್ದ್ಯಾರು ಹೇಳುದಲ್ಲ ಈಗ ಹೇಳಿಗ ನೀನ್ ಕೋಳಿ ಮಟನ್ ಹೊಂದಿ ಅಂತ ಹೇಳಿದೆ ಅಲ್ಲ ಇದ್ರಂಗೆಲ್ಲ ಈಗ ನಂಗ ಮಗಿಂಗ್ ಬರ್ತಡೆ ಎಂತ ಹ್ಯಾಂಗೆ ಕೆಜಿಗೆ ಹ್ಯಾಂಗೆ ಎಂತ ಕೆಜಿಗೆ ನಿಮ್ಗೆ ಕಮ್ಮಿ ಹಂಗ ಹಾಕಿ ಕೊಡುವ ಬೇಕಾದ್ರೆ ನಮ್ದು ಸ್ಟೀವ್ ಮಸಾಲಾ ಇತ್ತು ಹಾಕಿ ಮಸಾಲಾ ಹಾಕಿ ಮೈಗ್ರೇಷನ್ ಎಲ್ಲ ಮಾಡಿ ರೆಡಿ ಮಾಡದಿತ್ತು ಮೈಗ್ರೇಷನ್ ಅದು ಹಿಂಗ ಎಲ್ಲ ಕಲ್ಸಿ ಎಲ್ಲ ಇಡ್ತಾರಲ್ಲ ನಮ್ಮ ಮ್ಯಾರಿನೇಷನ್ ಮ್ಯಾರಿನೇಷನ್ ಅದೆಲ್ಲ ಹೇಳಿ ಹೇಳಿ ಮೈಗ್ರೇಷನ್ ಅಂತ ಹೇಳಿ ಅಭ್ಯಾಸ ಆಯ್ತು ಅದೆಲ್ಲ ಮಾಡಿ ರೆಡಿ ಮಾಡಿ ಎಲ್ಲ ತಕ ಬಂದು ಕೊಡತ್ ನಿಮ್ ಮನೆವರೆಗೆ ಹಾಕಿ ಕೊಡತ್ ನಾವು ಅಲ್ಲ ಅವ ಅದನ್ನೆಲ್ಲ ಮೈಗ್ರೇಷನ್ ಅವ ಹೇಳ್ದ ನಂಗು ಅದೇ ಬಂತು ಮ್ಯಾರಿನೇಟ್ ಎಲ್ಲ ಮಾಡಿ ಕೊಡ್ತ ನಮ್ ಈಗ ನೀನೀಗ ಮೀನ್ ಚೊಕ್ಕ ಮಾಡಿ ನಂಗೆಲ್ಲ ಕೊಡ್ತೀಯ ಮಸಾಲೆಲ್ಲ ಹುಡಿ ಫ್ರೈಗೆಲ್ಲ
ಬೇಕಾದ್ರೆ ಕೊಡು, ನಮ್ಮ ಮನೆಯಿಂದ ಬೇಕಾದ್ರೆ ಪದಾರ್ಥ ಎಲ್ಲ ಕಡ್ದು ಕೊಡ್ತೆ. ನೀ ಪದಾರ್ಥಗೆಲ್ಲ ಕಡ್ ಕೊಡು ಬೇಡ, ನೀನ್ ಕೊಯ್ದ ಬೇಕಾದ್ರೆ ತೊಳೆದು ಬೇಕಾ ಮಿನರಲ್ ನೀರ್ ಬೇಕಾದ್ರೆ ತಕ ಬಂದು ತೊಳೆದು ಕೊಡ್ತೆ. ಎಂತ ಮಿನರಲ್ ನೀರ್ ತೊಳ್ ಕೊಡ್ತೀನ? ಇಂಗ್ಲಿಷ್ ಬತ್ತೆ ಅಲ್ಲ, ನಿಂಗೆ ಇಂಗ್ಲಿಷ್ ಬಪ್ಪು ತಡಿಸಿ ಅಲ್ಲ ಮೀನೆಲ್ಲ ಹಳತ್ತೆಲ್ಲ ತಕಂಬುಕಾಗ ಕೊಣ್ಣು ಕಾಣ ಕೊಣ್ಣು ಬಿಳಿ ಇದ್ರೆ ಮೀನು ಹೋಯ್ ತಂದೆ ಊರೆಲ್ಲ ಮಸಾಲೆ ಆಗಿ ಕೊಣ್ಣೆಲ್ಲ ಕೆಂಪೆ ಮಾಡಿ ಕಣ್ಣು ಕಾಣ ಅಲ್ಲ ಕೊಣ್ಣಲ್ಲ ಅಲ್ಲ ಕೊಣ್ಣು ಕೆಂಪದಾಗಿತ್ತದೆ ಅಂತ ಕೆಂಪ ಅದು ಮುರು ಮೀನ ಮುರು ಮೀನು ಕಣ್ಣು ಕೆಂಪು ಇಲ್ದೆ ಮತ್ತೆ ಅಂತ ಇರುತ್ತಾ ಇವು ಶರ್ಟ್ ಮಳಿಗಲ್ಲ ಕುಂಕುಮ ಎಲ್ಲ ಹಾಕಿ ಇಡುದು ಅದು ಕೊಣ್ಣು ಕೆಣ್ಣಿಗೆ ಎಲ್ಲ ಬಿಳಿ ಅದು ಗೊತ್ತಾಗಲ್ಲ ಕಾಡಿಗೆ ಹಾಕಿ ಇರುತ್ತೆ ಕಪ್ಪು ಅಂದೇಳಿ ಅಲ್ದೆ ಅದು ಹೊಯ್ಲಿ ನೀನು ಕೊಯ್ ಮೀನ್ ಇಪ್ಪದ ಹೊಳೆ ಹಂಗೆ ಸಮುದ್ರದಂಗ ಅಲ್ಲೆಲ್ಲ ಇಪ್ಪದ ನೀ ಎಂತ ಮಿನರಲ್ ನೀರ್ ಕಿಚ್ಚಿಡದ ಅದ್ ನೀರಂಗ್ ತೊಳುದ ಎಂತಕ್ ನೀನ ನಿಮ್ಗೆಲ್ಲ ಪ್ರೆಷರ್ ಕಾಲ್ದ ಎಂತ ಉಪ್ಪು ನೀರಂಗ್ ಇಪ್ಪದ ಚಪ್ಪಿ ನೀರಂಗ್ ತೊಳಿತ್ರ ಚಪ್ಪಿ ಚಪ್ಪಿ ನಮ್ಗ ಗ್ರಾಹಕರೇ ದೇವ್ರು ಗೊತ್ತಾಯ್ತಲ್ದ ನಾವ್ ಅವ್ರಿಗೆಲ್ಲ ಸ್ವಚ್ಛ ಮಾಡಿ ಕೊಡುದ್ ನಾವು ಸ್ವಚ್ಛ ಮಾಡಿ ಕೊಡುದಂದ್ರಲ್ಲ ನೀವೆಂತ ಸ್ವಚ್ಛ ಭಾರತದ ಇದ ನೀವ ಹಿಡ್ಕೊಂಡಿರ ನಾವು ಹಂಗ ಹಿಡ್ಕೊಂಡ್ ನಾವ್ ಎಂತ ಮೀನ್ ಮಂಡಿ ಎಲ್ಲ ಪೂರ್ ತಕೊಂಡ್ ನಾಯಿಗೆ ಎಲ್ಲೆಲ್ಲ ಹಾಕಿ ಬತ್ತ ಇಲ್ಲೆಲ್ಲ ಬಿಸಾಕುದಿಲ್ಲ ವಾಸನೆ ಬಿಸಾಕ್ರ ಬೆತ್ರ ಪಂಚಾಯತ್ ನಿಂತ್ರ ನಮ್ದು ಕಾಣಿ ಮೇಡಮ್ ಹೊಂದಿ ಹೊಂದಿಗೆ ಇದು ಮಾಡುಕ್ ನಾವು ಸರ್ವಿಸ್ ಸ್ಟೇಷನ್ ಎಲ್ಲ ಇಟ್ಕೊಂಡಿದ್ ಗೊತ್ತಿತ್ತಾ ಡೈಲಿ ಬೆಳಿಗ್ಗೆ ಸ್ನಾನ ಮಾಡಿಸೋಕ್ ಜನ ಅದಕ್ಕೆ ಲೈಫ್ ಬಾಯ್ ಹಾಕಿ ಸ್ನಾನ ಮಾಡಿಸಿ ಎಷ್ಟು ಕ್ಲೀನ್ ಇಡ್ಕೊಂಡ್ ಗೊತ್ತಿತ್ತ ಹೊಂದಿ ಕಡಿಗೆ ನಮ್ದು ಮಟನ್ ಇತ್ತು ಮಟನ್ ಲೈಫ್ ಬಾಯ್ ಸೋಪ್ ಹಾಕಿ ತಿಕ್ಕಿ ಅದನ್ನ ತೊಳೆದು ಎಲ್ಲ ತರಕಾರಿ ತಿನ್ಸು ಎಷ್ಟು ಲೈಕ್ ಹೊಂದಿ ಮಾಸ ಗೊತ್ತಿತ್ತ ಒಂದು ಚೂರು ವಾಸನೆ ಇಲ್ಲ ಹೌದು ಅದನ್ನ ಹೊಂದಿಗೆ ಮಾತ್ರ ಹಾಕುದ ಮೀನ್ ತೊಳಕ್ ಲೈ ಬಾಯ್ ಹಾಕುದಿಲ್ಲ ಹಲ್ಲು ಉಜ್ಜಕ್ಬಾರ್ದ ಮತ್ತೆ ಕೋಲ್ಗೇಟ್ ಮೀನಿಗೆ ಮೇಡಮ್ ಮಟನ್ ಇತ್ತ ನಮ್ದು ಬನ್ನೂರ್ ಇತ್ತ ಮತ್ತೆ ಬನ್ನಡಿ ಮಟನ್ ಇತ್ತು ಈಗ ಬನ್ನಡಿ ಮಟನ್ ಭಯಂಕರ ಫೇಮಸ್ ಗೊತ್ತಿತ್ತ ಬನ್ನಡಿ ಇಲ್ಲ ನಮ್ಮ ಕೋಟದಿಂದ ಒಳಗೆ ಅಲ್ಲಿ ಅಲ್ಲಿ ನಮ್ ದೊಡ್ಡದ ಫಾರ್ಮ್ ಇತ್ತೆ ಅಲ್ಲಿ ಭಾರಿ ಫೇಮಸ್ ಅಲ್ಲ ಈಗ ಇಲ್ಲ ನಮ್ ನಮ್ಮ ಬ್ರಹ್ಮಾವರ ನಮ್ಮ ಹೋಟ್ಲಿಗೆ ಎಲ್ಲ ಫುಲ್ ನಮ್ದೇ ಮಟನ್ ಒಪ್ಪದ ಇದೆಲ್ಲ 700 ರೂಪಾಯಿ ಇದೆಲ್ಲ ಒಳಗೊಳಗಿಂದೇ ಪಂಚಾಯತ್ಗೆ ಇದ ಅವ್ರದ್ದು ಇದಕ್ಕೆ ಅವರೇ ಕಳ್ಸ್ಕೊಂಬ್ರಿ ಅಂತ ಕಣ್ ಮನ್ಸರ್ ಅಂದ್ರೆ ಹೇಳ್ರೆ ಸಿಕ್ಕಾಪಟ್ಟೆ ಡಿಮಾಂಡ್ ನಮ್ ಫಾರಿನ್ಗೆ ಎಲ್ಲ ತಗೊಂಡ್ ಹೋತ್ರ ಇಲ್ಲಿ ಗೀ ರೋಸ್ಟ್ ಮಟನ್ ಗೀ ರೋಸ್ಟ್ ಎಲ್ಲ ಮಾಡ್ಕೊಂಡು ಫಾರಿನ್ಗೆ ಎಲ್ಲ ಹೋತ್ ನಾವು ಪ್ಯಾಕ್ ಮಾಡಿ ಕೊಡತ್ತ ಸೀದಾ 5-6 ಗಂಟೆ ಅಂತ ಹತ್ತಿಲ್ಲ ಎಲ್ಲ ಮೈಗ್ರೇಷನ್ ಮಾಡಿ ಫ್ರೈ ಮಾಡಿ ಮ್ಯಾರಿನೇಷನ್ ಮಾಡ್ಕೊಂಡು ಅಲ್ಲಿ ಕಳ್ಸೋದು ಅಲ್ಲ ಅದೆಲ್ಲ ಹೊಯ್ಲಿ ಅವ್ ಅಷ್ಟೆಲ್ಲ ಎಣ್ಣೆಲ್ಲ ಪಾರಿನಿಗೆಲ್ಲ ಕಳಿಸ್ತೀಯ ಅಂದ್ರೆ ಹೇಳ್ಕಂಡ ನಂಗೆ ನೀ ಪಾರಿನಿಗೆಲ್ಲ ಕಳಿಸು ಬೇಡ ನೀನ್ ಚೊಕ್ಕ ಮಾಡ್ಕಂಡ ಅದಕ್ಕೆ ಫ್ರೈಗ್ ಬೇಕಾ ಮಸಾಲ ಎಲ್ಲ ಲಾಯ್ಕ್ ಮಾಡಿ ಉಡ್ಕಂಡ ಅದ್ ಮಸಾಲ ಊಡ್ದು ಇರೋಡ್ಡಿಲ್ಲ ಅದನ್ನ ಲಾಯ್ಕ್ ಮಾಡಿ ಚೊಕ್ಕ ಮಾಡ್ಕೊಂಡು ಒಂದು ಚೂರು ಕರುಳಗಿರ್ಲು ಅಂದ್ರೆ ಎಂತ ಇಲ್ಲ ಚೊಕ್ಕ ಮಾಡ್ಕೊಂಡು ನಮ್ಮ ಮನಿ ಬಾಲಿ ತಂದು ಕೊಟ್ಟಿಗೆ ಹತ್ತಿ ನಾನು ಸ್ವಚ್ಛ ಮಾಡಿ ಅದನ್ನ ಲಾಯ್ಕ್ ಮಾಡಿ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ಅವೆಂತ ಕಿಚ್ಚಿಡ್ದೆ ಅಲ್ಲ ಅದನ್ನೇ ಮಾಡಿ ನಿಮ್ ಮನಿಗೆ ತಕ ಬಂದು ಕೊಡೋ ಜವಾಬ್ದಾರಿ ನಂದು ನಾವು ಫ್ರೈ ಮಾಡಿ ಎಣ್ಣೆ ಹಂಗಾಗಿ ಫ್ರೈ ಮಾಡಿ ಆ ಸ್ಟೀಲ್ ಇದೆ ಅಂತ ಬರ್ತಲ್ಲ ಅದ್ರ ಕೊಟ್ಟಿ ಬಿಸಿ ಬಿಸಿ ತಂದು ಓಪನ್ ಮಾಡಿ ಹಿಂಗ್ ಹಾಕಿ ಬರ್ ಅಷ್ಟೆ ಲೈಕ್ ಮಾಡಿ ಕೊಡತ್ ಅವ್ರ ಮಸಾಲೆ ಹಾಕುದಲ್ಲ ಅದ್ ಯಾರಿಗೋದ್ ಯಾವ ಫ್ರಿಡ್ಜ್ ಇದು ಮೀನ ಅಂದ್ರೆ ಒಂದು ಎಷ್ಟು ಕ್ಲೀನ್ ಇದ್ಗೋ ಇದ ಕಂಡ್ರೆ ಮುತ್ಕೊಂಡು ಅಮ್ಮಂಗತ್ತೆ ನಮ್ಮ ಹಂದಿನ ಕಂಡ್ರು ನೀವು ಬನ್ನಿ ಮೇಡಮ್ ನಮ್ಮ ಫಾರ್ಮಿಗೆ ಬನ್ನಿ ಮೇಡಮ್ ಫ್ರೈ ಮಾಡಿ ಸ್ಟೀಲ್ ಇದ್ರ ಸ್ಟೀಲ್ ಇದ್ರ ಹಿಂಗ ಮುಚ್ಚಿ ಅದು ಎಂತ ಪೇಪರ್ ಬತ್ತಲ್ಲ ಸ್ಟೀಲ್ ಇದ್ದ ಸ್ಟೀಲ್ ಪಾತ್ರೆ ಕಣಂಗೆ ಅದ್ರ ಹಾಕಿ ಹಿಂಗ ಟ್ಯಾಕ್ದ್ರು ಹೊಗಿ ಬರ್ ಗಟ್ಟು ಪರ್ಮಳ ಊರಿಡಿ ಪರ್ಮಳ ಬರ್ ಗಟ್ಟು ಚಂದ ಅಲ್ಲ ನಿಮ್ಗೆ ಹೇಳದ್ ಅಲ್ಲ ಕ್ಯಾಟ್ರಿಂಗ್ ಅವ್ರಿ ಹಂಗಾರೆ ಮಸಾಲೆ ಹಾಕೋಕಾತಿಲ್ಲ ಇವರು ಒಂದು ಮಸಾಲೆ ಹಾಕಿ ಕ್ಯಾಟ್ರಿಂಗ್ ಅವ್ರಿ ಬಜ್ಜಕ್ ನೀವು ಕೊಡುದ ಮಸಾಲೆ ಉಡುದ ಎಂತ ಕೇಳುದ ಅಂತ ಹೇಳಿದ್ರೆ ಅವಳು ಮೀನಿದ ಅಳತಿ ಅವಳಿಗೆ ಗೊತ್ತು ನಮ್ ಕೋಳಿದ್ದು ಹೊಂದಿದ್ದು ಗಡಿಗೆ ಬನ್ನಡಿ ಮಟನ್ ಇದ್ದು ನಮ್ಗ್ ಅಳತಿ ಗೊತ್ತಿದ್ ಲಾಯ್ಕ್ ಮಾಡಿ ಕೊಡದ್ ಕ್ಯಾಟ್ರಿಂಗ್ ಅವ್ರ ಎಂತ ಹಾಕುದವ್ರು ಅವ್ರು ಒಂದೇ ಮಸಾಲೆ ಹಾಕುದಲ್ಲ ಬೇರೆ ಬೇರೆ ಅಲ್ಲ ಲೀಲಾ ಅದ್ ಎಂತದೆ ಅದೆಲ್ಲ ಕೆಂಪ್ ಕೆಂಪೆ ಅಂತ ತೋರುತ್ತ ಹೇಳಿಕೆ ಮೀನಿಂದ ಆಚಿ ಕಣೆ ಇದಾ ಅದಿ ಅಂತ
ಅದು ಈಗಲೇ ಹಿಡಿದ ಮೀನೇನು ಅದಕ್ಕೆಲ್ಲ ನಮ್ಕಣಂಗೆಲ್ಲ ಸ್ನಾನ ಮಾಡತ್ರ ಅದು ಹಾಳಿ ಮೀನೆಲ್ಲ ಈಗ ತಂದ ಮೇಲಾಕಿ ಬಿಡು ನಮ್ಮ ಮೀನಿಗೆಲ್ಲ ಸ್ನಾನ ಮಾಡಿಸ್ಕೊಂಡ್ ಹೇಳಿಲ್ಲ ನಮ್ಮ ಮೀನ್ ಅದು ನೊಣೆಲ್ಲ ಈಚೆ ಹಾಕ್ಬೇಡ ಮಾರೈತಿ ಎಲ್ಲ ಬಂದಿಲ್ಲ ಕೋಳಿ ಮೇಲೆಲ್ಲ ಕೂಕಂತ ಹೇಸಿಗೆ ನಿಂದು ಓಡಿಸ್ಕೋ ಈಚೆ ಹಾಕುದ ಆಚೆ ನನ್ ಫ್ಯಾನ್ ಆಗಿದೆ ಇಲ್ಲ ನೀನು ಎಲ್ಲ ಎಲ್ಲ ನೋಣನೆಲ್ಲ ಇಲ್ಲಿ ಓಡಿಸುದು ಈಚೆಗೆ ಬೇರೆ ಎಲ್ಲ ಜಾಗ ಇಲ್ಲ ಅಲ್ಲಿ ಮುಂದೆ ಜಾಗ ಆಚೆ ಜಾಗ ಇಲ್ಲ ನಾಡ್ದು ನಮ್ಮನಿ ಫಂಕ್ಷನ್ ಕೊಡತ್ತೆ ಹಿಂಗಿಂದೆಲ್ಲ ಕೊಡುಕಿಲ್ಲ ನಾನ್ ಹಾರ್ಪಿಕ್ ಹಾಕಿ ಮಸಾಲ ಹುಡಿ ನಿಂಗೆ ಕೊಡ್ತೀನಿ ತಿನ್ಕೋ ಜಗಳ ಆಡ್ಬೇಡಿ ಮಾರ್ರೆ ಜಗಳ ಆಡ್ಬೇಡಿ ಮೇಡಮ್ ನೀವು ಸುಮ್ಮನೆ ಇದು ಮಟನ್ ಚಿಕನ್ ತಗೊಂಡೋಯ್ನಿ ಆ ಮೀನ್ ಸರ್ಪಿದೆಲ್ಲ ಹಾಯ್ಕೊಂಡು ಕಡಿಗೆಲ್ಲ ಬಂದವರಿಗೆಲ್ಲ ಜುಲಾಬ್ ಸುರಪ್ಪಕ್ಕ ನೀವು ಲಾಯ್ಕ್ ಮಾಡಿ ತಗೊಂಡೋಯ್ನಿ ನಾ ಮಾಡಿ ಕೊಡುತ್ತಲ್ಲ ನಿಮ್ಮ ಕ್ಯಾಟ್ರಿಂಗ್ ಅವ್ರಿಗೆ ಎಂತ ಬೇಕು ಎಷ್ಟು ಕೆ ಜಿ ಬೇಕು ನಿಮ್ಗೆ 500 ಕೆ ಜಿ ಬೇಕಾದ್ರೂ ತಂದು ಕೊಡ ಎಷ್ಟು ಕೋಳಿ ಬೇಕು ಪಾಟ ರೆಡಿ 100 ಜನ 300 ಜನ ಇದ್ರಾ ನಿಮ್ಗೆ ಲಾಯ್ಕ್ ಒಳ್ಳೆ ಫ್ರೆಶ್ ಊರ್ ಕೋಳಿ ಕೊಡುದಾ ಊರ್ ಕೋಳಿ ಇತ್ತು ಪಟ್ರ್ ಕೋಳಿ ಇತ್ತು ನಾಟಿ ಕೋಳಿ ಇತ್ತು ಎಂತ ಕೋಳಿ ಬೇಕು ಹೇಳಿ ಕಪ್ಪು ಕೋಳಿ ಅದು ಫುಲ್ ಕಪ್ಪು ಇತ್ತಲ್ಲ ಕಪ್ಪು ಮಾಸದ್ದು ಅದು ಬೇಕಾದ್ರೂ ಕೊಡುವ ಆಫ್ರಿಕದ ಕೋಳಿ ಬೇಕಾ ನೀವು ಅಷ್ಟು ಆಫ್ರಿಕದ ಕೋಳಿ ಬಂದಿತ್ತು ಭಾರಿ ಲಾಯ್ಕ್ ಅಂಬ್ರು ಬಿರಿಯಾನಿ ಸರಿ ಕಾಡಂದಿ ಇತ್ತು ನಮ್ದು ನೀವು ಹೇಳ್ರಲ್ ಹೋಯ್ ಶೂಟ್ ಮಾಡಿ ಹಿಡ್ಕೋ ಬರ್ತದ ಒಂದ್ 3 ದಿನ ಮುಂಚೆ ಹೇಳ ಜೀವ ಜೀವ ನಿಮ್ ಎದ್ರಿಗೆ ಕೊಲ್ಲು ಅದು ಲೈಫ್ ಬೈ ಎಲ್ಲ ಹಾಕೋಕಿಲ್ಲ ಅದು ಕಾಡಿದ್ದು ಬಾಲ ನೀ ಹೇಳುವೆ ಕಡಿಕೆ ನಮ್ಮನೆ ಹೊಂದಿ ಅಂದಳಿ ಹೇಳ್ರೆ ಇವ ಇವಳು ಕಣಂಗಿದ್ದಾರ ಎಡ್ ಬಿಡಂಗಿಗಳು ಬಂದ್ಕಂಡ ಅವ್ರ ಮನೆ ಬಾಲನ್ ಮನೆ ಒಂದು ಹೊಂದಿ ಹೊಡೆದ್ಬಿಟ್ಟು ಹೇಳು ಕತ್ಲ ಇವ್ರು ಎಂತದು ನನ್ನ ಕಂಡ್ರ ಹಾತಿಲ್ಲ ಅವ್ರಿಗೆ ಎಂತದು ಮಾಡೋಕಿದ್ರು ನನ್ನ ಬಗ್ಗೆ ಎಂತ ಜನ ಜನ ಒಟ್ಟು ಮಾಡಿ ಎಂತದು ಮಾಡೋಕಿದ್ರು ಹೊಂದಿ ಅಲ್ಲ ಜಿಂಕಿ ಅಂದೇಳಿ ಕೇಸ್ ಕೊಟ್ರು ಕೊಟ್ರು ಕಡಿಕೆ ಅದೇ ಅದೇ ನೀನ್ ಬೇಕಾದ್ರೆ ನನ್ನ ವ್ಯಾಪಾರ ಎಲ್ಲ ಹಾಳು ಮಾಡುವೆ ನಂಗ ಹಂಗಿನ ಎಲ್ಲ ಅಭ್ಯಾಸ ಇಲ್ಲ ಅಕ್ಕ ನೀ ಬೇಕಾದ್ರೆ ಎಂತ ಬೇಕಾದ್ರೆ ಮಾಡ್ಕೋ ನಂಗೆ ಗೊತ್ತಿಲ್ಲ ಬಂದವರಿಗೆಲ್ಲ ಆಚೆ ಹೇಳ್ಕೊಂಬೋದು ನಮ್ಗೊಂದು ವ್ಯಾಪಾರ ಇಲ್ಲದ್ರ ಕಣಂಗ್ ಮಾಡುದು ಸ್ವಲ್ಪ ದುಡಿತ್ರ ಮಾರ್ರೆ ಅವ್ರಿಗೆ ಸುಮ್ಮನೆ ಒಂದ್ 3 ತಿಂಗಳು ಫಾರಿನ್ ಟೂರ್ ಹೈಪಾಪ್ ಬರೀ ಮಾಡಿದ್ದೀನಿ ಬಗ್ಗೆ ಇಲ್ಲಿ ಕೂಕಮ್ ನೋಣ ಓಡಿಸೋದು ಯಾರು ಮೀನ್ ಮಾರುದ ಫಾರಿನ್ ನಿಂಗೊಂದು ಎಲ್ಲ ಫಾರಿನ್ ಬದಿ ಗೊತ್ತಂದಳಿ ಹೇಳ್ಕೊಂಡ ಆ ಹಿಂಸೆ ಅಂತ ಮಾಡುದೆ ಮಳೆಗಾಲ್ದಂಗ ಹ್ಯಾಂಗು ಯಾರು ಮೀನ್ ತಿಂತಿಲ್ಲ ಬರ್ದೆ ಸುತ್ತು ಮೀನುಗಳದ್ದು ಇಲ್ಲಿ ನೋಣ ಎಲ್ಲ ಈಚೆ ಹಾಕು ಕುರಿ ಕೋಳಿ ಮಾರ್ತೇನೆ ಫ್ರೆಶ್ ಗಣಿ ಯಾರು ನಿಮ್ ಎದ್ರೆ ಕೊಡ್ದು ಕೊಡು ಚಟ್ಲಿ ಎಂತ ಚಟ್ಲಿ ಇತ್ತು ಮಗ ಚಟ್ಲಿ ಟೈಗರ್ ಚಟ್ಲಿ ಎಲ್ಲ ಇತ್ತು ಟೈಗರ್ ಅದಷ್ಟು ರುಚಿ ಬತ್ತಿಲ್ಲ ಅಂಬ್ರಲ್ಲ ಚಂದ ಒಂದು ಹದ ಸೈಜ್ ಬತ್ತಲ್ಲ ಒಂದ್ ಮಾರತಿ ಅಲ್ಲ ನೀನ್ ನಾನ್ ಜೀವ್ ಕಣ್ಕೊಂಡು ಹೇಳುದ ಹಸಿ ಬಸ್ ಅಲ್ಲ ನಂಗೀಗಣ ಚಟ್ಲಿ ಕೊಡುದಾರ ನೀನ ಟೈಗರ್ ಹುಲಿಯ ಅಂತ ಹೇಳಿದೆ ಅಲ್ಲ ಹಾಕಿ ಚಿಡದ್ ಬೇಡ ನಂಗ್ ಬೇಕಪ್ಪದ ಚಂದ ಚಂದ ಹದ ಬತ್ಕಣ ನಾಳೆ ಬರ್ತಲೇ ಯಾವತ್ತ ಒಂದ್ 4 ದಿನ ಬಿಟ್ಟೆ ಅದು ಕರೆಕ್ಟ್ ಅಂದ್ರೆ 4 ದಿನ ಬಿಟ್ಟ ದಿನ ಎಂತ ಅದಕ್ಕೆ
ಅದೇ ಬರುವಾರ ಬುಧವಾರ ಆಯ್ತಾರವಾ ಬುಧವಾರ ಬುಧವಾರ ನಮ್ದು ಎಷ್ಟಿಗೆ ನಿಮ್ ಕ್ಯಾಟರಿಂಗ್ ಅವ್ರಿಗೆ ಒಂದು ಫೋನ್ ನಂಬರ್ ಕೊಡಿ, ನಮ್ದು ಗಡಿ ಕಾರ್ಡ್ ಕೊಡ್ತೆ, ಇಲ್ದೆ ನಮ್ದು ವೆಬ್ಸೈಟ್ ಇತ್ತು ಅಲ್ಲಿ ಕಂಡು ಅಲ್ಲಿ ಆರ್ಡರ್ ಮಾಡಿರುವ ಸೀದಾ. ನಿಂದೆಂತ ಇತ್ತನ ವೆಬ್ಸೈಟ್? ನಮ್ದು ನಾವು ಅಷ್ಟೆಲ್ಲ ಮಾಡುದಿಲ್ಲ, ನಮ್ದು ಇನ್ಸ್ಟಾಗ್ರಾಮ್ ಹಂಗಿತ್ತು. ನಮ್ದು ನಮ್ದು ಗಂಡ ಎಲ್ಲ ಮನಿ ಮನಿ ತಕೊಂಡು ಕೊಡಕ್ ಡೌನ್ಲೋಡ್ ಮಾಡದ್ ಮೀನ್ ದೊಡ್ಡ ದೊಡ್ಡದ ಹಾಕಿದ್ದೆ ಇಲ್ಲಿ ಬಪ್ಪದಿ ಕಂಡ್ರೆ ಮೀನ್ಗಳ ಮಾತ್ರ ದೊಡ್ಡದಿ. ನಿನ್ ಗಂಡ ಎಂತ ಮಾಡತ್ತ ಈಗ ಶಾಲೆಗೆ? ಶಾಲೆಗೆ ಎಂತ ಪಿಯುಸಿಯಾ ಎಂತ ತಗೊಂಡಿತ? ಅದು ಕಾಮರ್ಸ್. ಸೈನ್ಸ್ ತಗೊಂಡ್ ಕೈಲಿ ಅದಕ್ಕೆ ಅಭಿ ಮಾಡದೆ ಅಂತೆಲ್ಲ. ನೀನ್ ಫಿಶರೀಸ್ ಕಾಲೇಜಿಗೆ ಸೇರ್ಸುಕ ಇಲ್ಲ ಮೀನ್ ಹಿಡಿದು ಅದು ಇದೆಲ್ಲ ಕೊಳ್ಸಿ ಕೊಡ್ತಾರ? ಬೇಡಲ್ಲ, ಅದಕ್ಕ ಮತ್ ಕಲ್ತ್ಕೊಂಬೋದು. ಮೀನ್ ತೊಳದು ನಾವ್ ಮಾಡ್ತೆ ಅಂತ ಅದು ಕಪ್ ಕಪ್ ಇಲ್ದೆ ಚಂದ ಹೆಂಗ್ ಮಾಡುದು? ಮನಿ ತಗೊಂಡ ಎರಡ್ ದಿನ ಹಿಡ್ಕ ಬಕೆಟ್ ಬ್ಯೂಟಿ ಪಾರ್ಲರ್ ಹೊರ ಡಬಲ್ ರೇಟ್ ಅಪ್ಪಗೆ ಒಂದು ಬಂಗಲೆ 500 ರೂಪಾಯಿ ಹೇಳುಕಿದ್ದಳ. ಒಂದು ಕೆಜಿಗೆ ಎರಡು ಕೆಜಿಗೆ ಅಲ್ಲ, ನಮ್ದು ಎಷ್ಟು? ನಮ್ದು ಫಿಕ್ಸೆಡ್ ರೇಟ್ ವೆಬ್ಸೈಟ್. ಮೇಡಮ್ ನಿಮ್ಗೆ ಮಟ್ಟಿ ಬೇಡದ, ಮಟ್ಟಿ ಕಬಾಬ್ ಎಲ್ಲ ಮಾಡೋಕಿತ್ತು ಲಾಯ್ಕ್ ದೊಡ್ಡ ದೊಡ್ಡ ಮೊಟ್ಟಿ. ನಮ್ ದುಬೈ ಆಗಳಿಂದ ಕಾಣ್ತಿದ್ದೆ ಬರೀ ಉಡ್ಕಂದೆ ಸೈ ನಿಮ್ಮಿಬ್ರದ ಆ ಮಟ್ಟಿ ನಿಮ್ಮಿಬ್ರ ಮಟ್ಟಿ ಮೇಲೆ ಅಲ್ಲ ಮೇಡಮ್, ಮಟ್ಟಿ ದೊಡ್ಡದ ನಮ್ದು ಸೈಜ್. ಒಂದು ಒಂದು ಮಟ್ಟಿ ಆಗ್ರೆ ಡಬಲ್ ಆಮ್ಲೆಟ್ ದುಬೈ ದೊಡ್ಡ ಮಟ್ಟಿ. ಈಗ ನಿಂದು ಪೂರ್ತಿ ಪರಿಣಿದೆ, ಭಾರತದ ಒಂದು ಇಲ್ಲೇನೋ, ಕರ್ನಾಟಕದ ಅರ್ಧ ಇಲ್ಲೇನೋ, ಪೂರ್ತಿ ಪರಿಣಿದೆ. ಇಂಡಿಯಾದಂಗ ಇವರೆಲ್ಲ ಮೀನ್ ಹಿಡ್ದು ಹಿಡ್ದು ಖಾಲಿ ಆಯ್ತು. ಈಗ ಅಮೇರಿಕದಂಗ ಹುಟ್ಟಿದ್ದೆಲ್ಲ ಈಚೆ ಬಳಕ ಬಂದು ಎಲ್ಲಾರು ಇಲ್ಲಿ ಯಾವ್ದು ಇಲ್ಲೇ ಹಿಡ್ಕೊಬತ್ತಲ್ಲ. ನಿನ್ ಕಣಂಗ ಎಂತ ಅಂದ್ರೆ ದುಬೈ ಅಂಬ್ರೋ ಅವಲ್ಲಂಬ್ರು ಇಲ್ಲಂಬ್ರೆ ಪೂರ್ತಿ ಪೂರ್ತಿ ಅವ್ನ ಎಂತ ಗೊತ್ತಾ ಮಾತಾಡ್ರು ಪೂರ್ತಿ ಏಳ್ ಸಮುದ್ರ ದಾಚಿದೆ ಸುದ್ದಿ. ಅದ್ರ ಒಳಗಿದಿಲ್ಲ ಇಲ್ಲ ಮೇಡಮ್, ಮಟ್ಟಿ ಫಾರಿನ್ ಇದ್ದಾರೆ. ಅದನ್ನ ಚಾಣದ್ ಮಾಡಿ ಚಾಲಿ ಕೊಡಿಸಿ ಅದು ದೊಡ್ಡದಪ್ಪರ ನಾವೇ ಕಣ್ಕೊ ಬಂದ. ಇವ್ರಂತ ಅಲ್ಲಿ ಎಲ್ಲೋ ಇದ್ದಿದ್ದನ್ನ ಹಿಡ್ಕಬಪ್ಪದ್ದು ಬೆಳಗತ್ತಿ ಇಲ್ಲಿ ತಂದು ಮಾರುದು ದೊಡ್ಡ ಜೋಗ ಚಾಲಿಗಲ್ಲ. ಅದಕ್ಕೆಲ್ಲ ಅದು ನಡ್ಕೊಂಡು ವಾಕಿಂಗ್ ಎಲ್ಲ ಮಾಡಿಸುತ್ತಲ್ಲ ನಾವು, ಅದು ಚಾಲಿ ಅಂದ್ರೆ ಅದಕ್ಕೂ ಮಂಡಿ ಇರುದಿಲ್ಲ ಅಲ್ಲ. ವಾಕಿಂಗ್ ಎಲ್ಲ ಚಿಕನ್ ಸಾಲ್ ರೋಡ್ ಹಂಗ ವಾಕಿಂಗ್ ಎಲ್ಲ ಮಾಡಿಸ್ತೀವಿ. ನಮ್ದು ವೆಬ್ಸೈಟ್ ಇಡೀ ನಮ್ದು ಹಿಸ್ಟ್ರಿ ಎಲ್ಲ ಇತ್ತಲ್ಲ. ಹೇಳಲಿಲ್ಲ ನಂಗೊಂದು ಹೊಡಿ ಅಲ್ಲಿ ಎಂತ ಗೊತ್ತಾ? ಇವ್ನಿ ಮರ್ಲ ನಂಗೆ ಮರ್ಲ ಅಂದಳಿ ನಂಗೆ ಗೊತ್ತಿಲ್ಲ ಕಣ. ಕೋಳಿನೆಲ್ಲ ಶಾಲಿಗೆ ಕಳಿಸ್ತ್ರನಾ? ಶಾಲಿಗೆ ಅಂದ್ರೆ ಹಂಗಲ್ಲ ಮಾರೆ, ನಮ್ದು ಫೈಟರ್ ಕೋಳಿಗಳೆಲ್ಲ ಟ್ರೈನಿಂಗ್ ಕೊಡತ್ ನಾವು, ಮಿಲಿಟರಿ ಟ್ರೈನಿಂಗ್. ಹಾರುದು ಹರ್ಪುದು ಕಡೆಗದು ಕೋಳಿ ಪಡಿ ಕಳಿಸುದು ನಮ್ದಲ್ಲಿ ಎಷ್ಟು ಇತ್ಕೋದು. ವೆಬ್ಸೈಟ್ ಕಾಣಿ ನೀವು, ನಮ್ದು ಸ್ವಲ್ಪ ಇಲ್ಲ, ಒಂದೆರಡು ಬಿಸ್ನೆಸ್ ಇತ್ತ. ನಮ್ಗೆ ಆಫ್ರಿಕದಂಗೆಲ್ಲ ಕೋಳಿ ಟ್ರೈನಿಂಗ್ ಮಾಡು ಕರ್ದಿರು ಆಪು ಬುರ್ಸೋದಿಲ್ಲ. ಇವ್ರ ಹತ್ರ ಜಗಳ ಮಾಡಿ ಮಾಡಿಯೇ ನಮ್ದು ಟೈಮ್ ಎಲ್ಲ ವ್ಯಾಪಾರ ಇದ್ದಿರು. ನನ್ಗೆ ಬಿಡುದಿಲ್ಲ ಇವಳು, ಏನೇ ನಾನು ಫಾರಿನಿಗೆ ಹೋದ್ರೆ ನಮ್ ಕೋಳಿ ಅಂಗಡಿ ಎಲ್ಲ ಬಂದ್ ಮಾಡಿಸಿ ಬಿಡುದಿದ್ದಳು. ಜಗಳ ಆ ಮಾಡನ್ ಗಂಡಾರು ಇದ್ದಿರುತ್ತಲ್ಲ ಆ ಗಂಡ ಪಾಪದ ಬರೀ ಪಾಪದ ಮೊದ್ಲಿದ್ದಲ್ಲ ಬಾಪಕ್ಕೆ ಬಿಡುದಿಲ್ಲ. ಈಗ ಕಟ್ಲಲ್ಲ ಅಲ್ಲ ಆ ಗಂಡ ಬಂದ್ ಬಪ್ಪಕ್ಕೆ ಹೆದರತ್ತ ಆ ಹೆಂಗ್ಸ್ ಇದ್ರೆ ಬತ್ತಿಲ್ಲ. ಇದಕ್ಕೆ ಜ್ವರ ಗಿರ ಬಂದಾಗ ಮಾತ್ರ ನಾವು ಬಂದ್ ಕೂಕೊಂಬೋದು, ಇದಕ್ಕೆ ಜ್ವರವೂ ಬತ್ತಿಲ್ಲ ಮಳಿಗಾಲ. ಅಲ್ಲ ಶಾಪ ಹೊಡೆದು ಹೊಡೆದೆ ನಂಗೆ ಜ್ವರ ಬತ್ತದೇನು ಹಂಗ ನಾನು ಸಮ ಇದೆ. ನಮ್ಮ ಮನೆಗೆ ಯಾರು ಬಂದ್ ಮಾಡ್ತ? ಇವ್ನು ಹೆಂಡತಿ ಯಾರು ಬಂದ್ ಮಾಡಿ ಹಾಕ್ತಾಳ ಅವ್ನ ಮನೆಗೆ? ನಮ್ಮ ಮನೆಗೆ ಹಂಗ ನಾವು ಮನೆಗೆ ಹೋಯ್ಕಲ್ಲ. ಹೌದು ಮೀನ್ ಹೆಂಗು ವ್ಯಾಪಾರ ಟ್ರೈ ಮಾಡುದು ಅದು ಇಲ್ಲ. ಚೊಕ್ಕ ಮಾಡ್ಕ ಮನಿ ಬದಿ ಚೊಕ್ಕ ಮಾಡ್ಕ ಕೆಲ್ಸ ಒಂದೇ ಹಿಡಿತ ನಿಂಗೆ ಬರ್ದೇ ಅವ್ರು ಸತ್ತೋದ್ ಮೀನಲ್ಲಿ ಹಿಂಗ್ ಹೊರಗ ಹಾಕುದು ಅಗಣಿ ಅಂಗಣಿ ಜೀವ ಇತ್ತೆ ಇದರಿಂದ ಹಾರ್ತೆ ಮಾಡ್ಲೆ ಕೆಲವಲ್ಲ ಬಪ್ಪದಿಗೆ ಬಪ್ಪದಿಗೆ ಮೀನ್
ಮನೆಯಲ್ಲಿ ಹಿಂಗ್ ಹೇರ್ಗ್ ಹಾರಿಸು. ದೊಡ್ಡ ಹಪ್ಪು ಇವ, ಇವೆಂತ ಮಾಡು ಗೊತ್ತಾ? ಬೇರೆಯವರಿಗೆಲ್ಲ ಕೊಯ್ದು ಕೊಡ್ತಾ ಅಲ್ಲ, ಆ ಲಿವರ್ ಎಲ್ಲ ಉಕ್ಸ್ಬೇಕಂದ. ಹೌದಾ? ಉಕ್ಸುದಲ್ಲ, ಲಿವರ್ಗೆ ಅಂತ ಡಿಮಾಂಡ್ ಗೊತ್ತಾ ದುಬೈ ಹಂಗೆ? ಭಾರತದ ಭಾರತ ಇಲ್ಲಿ ಮರ ಬದಿಗ ಹಾಕದ್ನ ಕರ್ನಾಟಕದಂಗ ಇದ್ದೆ ಮರ ಕರ್ನಾಟಕನು ಬಿಡ ಬಿಟ್ರೆ ಕುಂದಾಪುರ ಬದಿಗ ಇದ್ದೆ ಕುಂದಾಪುರನಾರು ತಕೋ ಮಾರಯ್ಯ ಮಾತೆತ್ರು ದುಬೈ ದುಬೈ ಅನ್ನ ದುಬೈ ಸೇಟೆ ಲಿವರ್ ಕೊಟ್ರು ನನಗೆ ಹಿಡ್ಕೊಂಡು ಅರಲ್ಲ ಹೋಯ್ತಾರು ಕೊಡ್ತಾರೆ ಗೊತ್ತಿತ್ತಾ ಇವ್ಳ ಲಿವರ್ಗೆ ಹೋಯ್ತಾರು ಇತ್ತಲ್ಲಿ ಎಲ್ಲ ಚಿಲ್ಲಿ ಲಿವರ್ ಚಿಲ್ಲಿ ಇಲ್ಲ ಜರಿ ಪಾಟಿಯಲ್ಲಿ ತುಂಬಿಸಿದ ನಿನ್ನ ಅಲ್ಲ ಲೀಲಾ ಅದೆಲ್ಲ ಹೊಯ್ಲಿ ಅವ್ನ್ ಸುಡ ನೀನ್ ಅದ ಅವ್ನ್ ಸುದ್ದಿ ಮಾತಾಡ್ರ ಆ ಹಬ್ಬದ ಕಲ್ಲದ ನೀನ್ ಇದು ಬೆಳಿಗ್ಗೆ ನೀ ಕೆಲ್ಸ ಒಂದೇಲ ಆಗಳ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀಯ ನೀನ ನಾವ ಬೆಳಿಗ್ಗೆ ಎಲ್ಲ ಎದ್ದ 5 ಗಂಟೆ ಅಷ್ಟೊತ್ತಿಗೆ ಅಕ್ಕಿಗೆ ಹೋತ್ನ ಬೋಟ್ ಹೋಯ್ ಇರುತ್ತಲ್ ಅವರೆಲ್ಲ ಮೀನ್ ಹಿಡ್ಕ ಬತ್ರ ಮೀನ್ ಹಿಡ್ಕ ಬಂದ್ರ ಮೇಲೆಲ್ಲ ಹರಾಜ್ ಹಾಕುದೆಲ್ಲ ಇತ್ತು ನಮ್ಗೆ ಯಾವ ಯಾವ್ ಮೀನ್ ಬೇಕ ನಾವ್ ಅದ ಹರಾಜಿಗೆ ಹೋಗಿ ನಾವ್ ಹಿಡ್ಕ ಬಪ್ಪದ ಅದನ್ನ ಅಲ್ಲಿ ಹಿಡ್ಕ ಬಂದು ಇಂತಿಷ್ಟು ಹೋಯ್ಕ ಇವತ್ತಿಗೆ ಈಗ 2000 ರೂಪಾಯಿ ಇವತ್ತಿದೀಗ 2000 ರೂಪಾಯಿ ಮತ್ತ ಅದ ಇದು ಬಿಟ್ಟಿದ 2000 ಅದು ಎಲ್ಲ ಅಲ್ಲಿ 1000 ರೂಪಾಯಿದ ಹಾಗೆ ಸುಮಾರು ಇತ್ತಲ್ಲ ಮರತಿ ಮೀನ ಸೇಲ್ ಆಗ್ತ ಉಳಿದ್ರ ಮೀನನ್ನ ನಾವು ಫ್ರಿಡ್ಜಿಗೆ ಹಾಕಿ ಇಡ್ತ ಐಸಿಗೆ ಹಾಕಿ ಇಡ್ತ್ರಿ ಐಸಿಗೆ ಹಾಕಿ ಇಡುದು ಆಯ್ತಾ ಅದನ್ನ ಹಾಕಿಟ್ಟು ಮತ್ ಮಾರಿದೀನಿ ಅಂದ್ರೆ ನಮ್ದು ಒಳ್ಳೆ ಫ್ರಿಡ್ಜ್ ಅದು ಐಸ್ ಅಂದ್ರೆ ಈಗ ಫ್ಯಾಕ್ಟ್ರಿ ಎಲ್ಲ ಬೆಚ್ಚತ್ರಲ್ಲ ಹಾಂಗಿಂದ ಹಾಂಗಿಂದ ಅದಕ್ಕೆಲ್ಲ ಸುಮಾರು ಖರ್ಚಲ್ದನ ಲೋನ್ ಎಲ್ಲ ಕೊಡ್ತಾರೆ ನಮ್ಗೆ ಅದೆಲ್ಲ ಲೋನ್ ಎಲ್ಲ ಇತ್ತು ನಮ್ಗೆ ಆ ಲೋನ್ ಇನ್ನ ಅದು ಅದೆಲ್ಲ ಕೊಟ್ಟುಕೆಲ್ಲ ಹೆಂಗದ ಕಡ್ಡಿಲಿ ನಮ್ ಸಬ್ಸಿಡಿ ಎಲ್ಲ ಈಗ ತಿಂಗ್ಳಿ ಕಟ್ಟುದ ಅದ ಹೆಂಗದ ತಿಂಗ್ಳಿಗೆ ತಿಂಗ್ಳಿಗೆ ಅಷ್ಟೆಲ್ಲ ವ್ಯಾಪಾರ ಉಳಿತಾಯ ಅಂತಾರೋ ಖರ್ಚಾಯಿ ಉಳಿತಾ ಕಟ್ಟುಕಷ್ಟ ನಮ್ಗ ಲಾಭ ಎಂತ ಇಲ್ಲ ಇವನ್ ಕೋಳಿ ಅಂಗಡಿ ಕಣಂಗೆ ಅಂತ ಲಾಭ ಇಲ್ಲ ನಮ್ಗೆ ಆರು ಅಡ್ಡಿಲ್ಲ ಮಳಿಗಾಲ್ದಂಗ ಯಾರು ತಿಂತಿಲ್ಲ ಹೊಟ್ಟೊತ್ತಿ ಕಡೆ ಉಳದ ಮೀನೆಲ್ಲ ಇಲ್ಲಿ ಫ್ರಿಡ್ಜ್ ಹಂಗ ಜಾಸ್ತಿ ಹಿಮಾಲಯ ಕಳಿಸಿ ಅಲ್ಲಿ ಇಡು ನೀನ್ ಅಲ್ಲ ಹೌದಾ ಆರೋ ಜಾಗೃತಿ ಮರತಿ ಆ ದೆಕ್ಕೆಂಗೆಲ್ಲ ಗೌಜ್ ಗಲಾಟಿ ಜಾಸ್ತಿ ಅಲ್ಲ ನುಗ್ಲ ಹುಂಚು ಬಾಯಕಾಯಿ ಮಾಡಕೋ ಅಡ್ಡಿಲ್ಲ ನಾ ಇಷ್ಟು ಮಾತಾಡ್ತಿರ್ಲಿ ಇಲ್ಲಿ ಬಂದ್ರ ಮೇಲೆ ಈಗ ಮಾತಾಡು ಶುರು ಮಾಡುತ್ತ ಇವ್ರು ಬಂದ್ರೆ ದಕ್ಕಂಗ ಯಾರು ದೂರ ನಿಂತ್ಕೊಂಡ್ ಇವ್ರು ಹಿಂಗ ಅಂದ್ರೆ ಎಲ್ಲ ಹಾರಿವತ್ ಹೌದಪ್ಪ ಅಲ್ಲ ದೊಡ್ಡ ಜಗಳ ಗಂಟೆ ಅಲ್ಲ ಅದ್ಕೊಂಡ್ರೆ ಗೊತ್ತ ನೀನೇನ್ ಬಾರಿ ಸುಗ್ಗಳ ನಿಂತಿದೆ ಇಲ್ಲಿ ಇಲ್ಲ ಇಲ್ಲ ಪಾಪ ಇವ್ರು ಕೋಳಿ ಅಂಗಡಿಗೆ ಗಂಡುಗಳ ನಿಲ್ಸುದ್ ಗಂಡುಗಳೆಲ್ಲ ಓಡಿ ಹಾಕುದು ಎರಡನೇ ದಿನ ಅಲ್ಲ ಲೀಲ ಇವನ್ ಮೂಗಿಗೆ ಹಿಡಿಸುಡಿ ತುಂಬ್ರು ಇವ ಸಿನ್ನುದಿಲ್ಲ ಅಷ್ಟು ಪಾಪದ ನೀವ್ ಮತ್ ಪಾಪ ಇಲ್ಲ ಬೆರಳು ಕೊಟ್ರೆ ನಂಗೆ ಕೊಚ್ಚು ಬತ್ತಿಲ್ಲ ಬೆರಳು ಕೊಟ್ಟರೆ ನೀ ತೊಟ್ಟಿ ಅಲ್ದೆ ಅವ ಬೆರಳು ಬಾಯಕ್ಕೆ ಕೊಚ್ಚು ಬತ್ತಿಲ್ಲ ಅಂದಲ್ಲ ಬೆರಳು ಹಾಕ್ರೆ ಹಂಗೈ ನುಂಗಿ ಬಿಡ್ತಾ ಅಂತ ಜಾತಿ ಈಗ ನಿಮ್ದೀಗ ಇದೆಲ್ಲ ಹೇಳ್ರಿ ಅಲ್ಲ ಇದು ಫಾರ್ಮ್ ಗೀರ್ಮ ದುಬೈ ಅಲ್ಲಿ ಇಲ್ಲ ಅಂತ ಹೇಳ್ರಲ್ಲ ಏ ದುಬೈ ಬಿಡ ಅದ್ ನಿನ್ ಬಾಯ್ ಹಂಗ ಇಪ್ಪದೆ ಅದ್ನೆಂತ ಮಾಡ್ಕರಿ ಇಲ್ಲ ಮಾವ ಅಲ್ಲ ಇವನ್ ಅಪ್ಪನೇ ಅಮ್ನೊಮ್ನಿ ಮಾತಾಡ್ತಾವ ಈಗ ಎಂತ ಈಗ ನಿಮ್ದು ವ್ಯಾಪಾರ ಇಲ್ಲ ಹೆಂಗೆ ಅಲ್ಲಿ ನಮ್ದು ಬ್ರಹ್ಮವರ್ಧಂಗ್ ಒಂದು ದೊಡ್ಡದಲ್ ಶ್ರೇಯಸ್ ಅಪಾರ್ಟ್ಮೆಂಟ್ ಹಚ್ಚಿ ಒಂದು 20 ಎಕರೆ ಜಾಗ ಇತ್ತಲ್ಲ ನೀವು ಮಾತಾಡ್ರೆ ಪೂರ್ತಿ ದೊಡ್ಡದೇ ಅದು ಗವರ್ಮೆಂಟ್ ಇದೆ ಅದ್ರ ಪಕ್ಕ ಒಂದು 50 ಸೆಂಟ್ ಜಾಗದಂಗ ನಮ್ದು ಪೌಲ್ಟ್ರಿ ಫಾರ್ಮ್ ಅಲ್ಲ ಫಸ್ಟ್ ಹೊಂದಿ ಅಲ್ಲ ಬನ್ನಡಿ ಮಟನ್ ಕೋಳಿ ಕಡೆಗೆ ಒಂದು ಸರ್ವಿಸ್ ಸ್ಟೇಷನ್ ಎಲ್ಲ ಇತ್ತು ಅಲ್ಲೇ ಹಂದಿಗೆಲ್ಲ ಮೀಸುಗೆಲ್ಲ ಬೇಕಲ್ಲ ಈ ಸರ್ವಿಸ್ ಸ್ಟೇಷನ್ ಕರ್ಕೊಂಡು ಈಗ ಮೀಯಕ್ಕೆ ಯಾರು ಜನ ಸಿಕ್ಕುದಿಲ್ಲ ಅಲ್ಲೇ ಸಾಬೂನ್ ಹಾಕುದು ಸರ್ವಿಸ್ ಸ್ಟೇಷನ್ ಹಂಗ ತೊಳುದು ಅಲ್ಲೇ ಮೇಯಿಸುದು ಕಡಿ ವಾಕಿಂಗ್ ಕರ್ಕೊಂಡು ಹಾಕುದು ನಮ್ದು ಹೊಂದಿ ಅಲ್ಲ ವೆಜ್ ಹಾಕಿ ನಾವು ಇದು ಕೋಳಿ ವೆಸ್ಟೆಲ್ಲ ಹಾಕುದಲ್ಲ ತರ್ಕಾರಿ ಲಾಸ್ಟ್ ಟೈಮ್ ಈಗ ಒಂದು 50 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಟೊಮೆಟೊ ಎಲ್ಲ ಟೊಮೆಟೊ ಅಂದ್ರೆ ಭಾರಿ ಇಷ್ಟ ಅದಕ್ಕೆ ಲಾಸ್ಟ್ ಟೈಮ್ ಕಾಸ್ಟ್ಲಿ ಇದ್ದಿತ್ತಲ್ದೆ ಟೊಮೆಟೊ ಟೊಮೆಟೊ ಎಲ್ಲ ಹಾಕಿ ನಾವು ಇದ್ ಮಾಡಿ ಈಗ ಒಂದು 300 ರೂಪಾಯಿ ಆಯ್ತು ನಮ್ಮ ಹಂದಿ ಮಾಸಕ್ಕೆ ಇಲ್ಲಿ 280-270 ಕೊಡತ್ ಮಳೆಗಾಲ್ದಂಗ ಸ್ವಲ್ಪ ಕಮ್ಮಿ ಅದೆಲ್ಲ ಫಾರ್ಮ್ ಎಲ್ಲ ಮಾಡೋಕ್ ನಿಮ್ಗ ಎಂತ ಅಲ್ಲ ನಂಗೆ ಇದು ಬ್ಯಾಡ್ದಿದ್ದ ಅಧಿಕ ಪ್ರಸಂಗ ನಮ್ಮ ಅಜ್ಜೇವೆ ಆಗ ಚಿಕನ್ ಸಲ್ ರೋಡ್ ಹಂಗ ಒಳ್ಳೆ ದುಡ್ಡು ಮಾಡಿ ಇಟ್ಟಿರ್ ಅಲ್ಲ ನೀವು ಪುಣ್ಯಾತ್ಮ ಯಾವ ಮನ್ಸ ಮರತೀವ ಮಾತಾಡೋಕಿಂತ ಮುಂಚೆ ಉತ್ತರ ರೆಡಿ ಇರುತ್ತಾವ್ ಮುಂಚೆ ಉತ್ತರ ರೆಡಿ ಇರ್ತಾವ ನಾವು ಬಜಿ ತಿಂದ ಜಾಸ್ತಿ ಬಜಿ ತಿಂದ ಅಲ್ಲ ಬಜಿ ಕೈಕ ನುಂಗದ್ ಅಲ್ಲ ಇವನಿ ಬಜಿ ಕೋಡೆ ಕೈ ಹಂಗ ಕೊಡ್ತದ ಐತೆ ಐಕೊಂಡ ಜೀಪ್ ತೈ ಕಂಡದ್ನ
ಎಂತ ಗೊತ್ತಾ, ನಾ ಕೇಮ್ ಕೊಟ್ಟಿದ್ದೆ ಅಂತ ಗೊತ್ತಾ, ಈಗ ಅಜ್ಜನ ಕಾಲ ಅದೆಲ್ಲ ಬಿಡ, ನೀವೆಲ್ಲ ಈಗ ಮಾಡಿ ಕೊಟ್ರಿ ಅಲ್ಲ, ಅದು ಗೌರ್ಮೆಂಟ್ ಇಂದ ಸಬ್ಸಿಡಿ, ಅದು ಫಾರ್ಮಿಗಳಿ ಸಬ್ಸಿಡಿ ಸಿಕ್ಕತ್ತಾ ಇಲ್ಲ, ಈ ನೀವು ಹಾಕುದಾರ ಎಷ್ಟು ಹಾಕುದ ಹ್ಯಾಂಗ ಹಾಕುದ ಒಂಚೂರು ಅಂದ್ರೆ ನಂಗಲ್ಲ, ನಂಗೇನು ಈಗ ಎಂತ ಹೇಳ್ತಾರ ಕೇಮ್ ಇದು ಬಂದಳಿಗೆ ಇದೆ ಅಂತ ಕಂದಳಿ ಹೇಳ್ಕೋದಿಕ್ಕೆ ಪ್ರಸಂಗ ಅಂದಳಿ ಕೇಮ್ ಕುಸಾಕ್ ನೀನ ಹೇಳ ನಾ ಕೇಂತ ಗೊತ್ತಾ, ಅಪ್ಪ ಯಾಗಳಿಗೆಲ್ಲ ದುಡ್ಡಿರ್ಲೆ ಸಬ್ಸಿಡಿ ತೆಗ್ದು ಮಾಡಿರಿ, ಈಗ ನಮ್ ತೆಗ್ದಂಗ್ ಬತ್ತದ ತೆಗುದು ಇಲ್ಲ ಕೋಳಿ ಹಾಕುದು ಫಾರಿನಿ ಫೋನ್ ಮಾಡುದು ಮಟ್ಟಿ ಬತ್ತದ ಫ್ಲೈಟ್ ಹಂಗೆ ತಕಂಬುದು ಬೆಳಸುದು ಕಡಿ ಕೊಡುದು ಫ್ಲೈಟ್ ಹಂಗೆ ತಕಂಬುದು ಬೆಳಸುದು ಫ್ಲೈಟ್ ಹಂಗೆ ಬೆಳಸುದು ಅಲ್ಲ ಅಲ್ಲಿ ತಪ್ಪದ ನಮ್ ಇದಕ್ ಹಾಕುದ ಕಡಿಗೆ ಅಲ್ಲಿ ಈಗ ಚಿಕ್ಕಪಟ್ಟು ಬಿಸ್ನೆಸ್ ಅಲ್ದೆ ನಮ್ದು ಒಂದೆರಡು ಕಡಿ ಅಲ್ಲ ಕುಂದಾಪುರ ಬ್ರಾಹ್ಮಾರ್ದಂಗ ಇತ್ತು ಕಡಿಗೆ ಬೊಂಬೆ ಹಂಗ ಒಂದ್ ಬ್ರಾಂಚ್ ಇತ್ತು ದುಬೈ ಹಂಗ ಇತ್ತು ಕಡೆಗೆ ಕುವೈಟ್ ಒಂದು ಹಸ್ತ ಆತೈತೆ ಈಗ ರೆಡಿ ಆತೈತೆ ಅಲ್ಲ ಗೂಡ ಎಲ್ಲ ಮಾಡ್ತಾ ಇದ್ರ ಅಲ್ಲಿ ವೆಲ್ಡಿಂಗ್ ಕೊಟ್ಟಿದ್ರು ನಮ್ದು ಇಲ್ಲಿ ಜನ ಕಳಿಸಿದೆ ವೆಲ್ಡ್ ಮಾಡೋಕೆ ಅಲ್ಲಿ ಮಾಡ್ತಾ ಇದ್ರಲ್ಲ ನಾವೆಲ್ಲ ಈಗ ಅಲ್ಲ ಅದು ಸುಡ ಅದ್ ನಾವ್ ಹೇಳದ್ ಹೌದ ನಮ್ಕಂ ನಮ್ನ ಇತ್ತೆ ಅಂತ ಕೇಳ ಆ ಕುತ್ತಿಗೆ ದಪ್ಪ ಕಿತ್ಕೊಂಡು ಹಾಯ್ಕ ಬಂದೆ ಹೆಂಗ್ಸ ಕೊಂಡ ಹಾಕಿ ಜ್ವರ ಬಂದ್ ನಾಕ್ ದಿನ ಮನ್ಕಂಡು ಈಗ ಅದೇ ತೆಗ್ದಿ ನಗ್ದು ಬೀಳ್ಲ ಇನ್ನು ಸ್ವಲ್ಪ ಎರಡು ಕೈ ಹಾಕಿ ನಗ್ದು ಬೀಳ್ತಿದ್ದೆ ಕಣ್ಣಿಗೆ ಹೇಳ್ತಾ ಅಲ್ಲ ಇಮ್ಮ ನಾನ್ ಎಂತ ಹೇಳುದಿಲ್ಲ ನೀನ್ ಎಂತ ಕಂಡ್ಕೊಂಡು ಅಲ್ಲ ಇದು ಚಿನ್ನ ಮಸ್ತಿತ್ತ ಹೆಂಡತಿ ಒಂದ್ ಬತ್ತಳ ಮಾರೆ ಇಲ್ಲಿವರೆಗೆ ಹೈಕಪ್ಪ ಅಪ್ಪದ ಇಲ್ಲಿಗೆ ಅದೇ ಸೊಂಟದ ಕಾಣ್ಲೆ ದೊಡ್ಡದಪ್ಪ ಬೆಲ್ಟ್ ಮೀನ್ ಮಾರ್ಕೆಟಿಗೆ ಮಾಂಸದ ಕುತ್ತಿಗೆ ನಾಯಿ ಬೆಲ್ಟ್ ಹೈಕ ಬತ್ತ ನಾಯಿ ಬೆಲ್ಟ್ ಮಾಡ್ಸಕ್ ಈಗ ಚಿನ್ನ ಇತ್ತೆ ನೀವು ಕಂಡ್ರಿ ಸಲ ದೇವ್ರೆ ಮಸ್ತ್ ಕಣ್ಣು ಹಾಕಿ ಹಾಕಿ ತಾಗಿತ್ರಿ ಸಡ್ಡಿಲ್ಲ ಇದೇ ಒಂಚೂರ ಕಾಟ ಪೆಂಡೆಂಟ್ ಒಂದು ಸೈಡ್ ಇದು ಇದು ಇಲ್ಲ ಅಮ್ರಪ್ಪ ಎಲ್ಲೋ ಮಾರಿ ತಿಂದ್ರೇನು ವ್ಯಾಪಾರ ಹೆಂಗೂ ಇಲ್ಲ ನಮ್ ಲೀಲಾ ಹಂಗಿನಾಳಲ್ಲ ಅವಳ ಉಂಬು ಕೈ ಹಂಗ್ ಕಾಗಿ ಓಡಿಸೋಳಾರು ಇನ್ನೊಬ್ರು ದುಡ್ಡನ್ನ ಒಂದ್ ನಯ ಪೈಸ ಎಡಗ ಹೆಂಗು ಮುಟ್ಟುದಿಲ್ಲ ಅವಳು ನಾನ್ ಹೇಳ್ನಲ್ದೆ ನಿಂಗೆ ಅಲ್ದ ಇವ್ ಅದೆಂತ ಅದ್ ಗೊತ್ತಪ್ಪ ಬೆಣ್ಣೆಂಟ ಅದ್ ಮೊದ್ಲೇ ಒಯ್ದಿತ್ತ ಅಮ್ರದ್ ಕಡೆಗೆ ಹೇಳ್ದಾಳ ಅವಳು ಇವ ಹೇಳ್ತಾನೆಂಗ್ ಸತ್ರ ಇವ್ನ ಎದ್ರಿಗೆ ಅಲ್ಲ ಅವ್ ಮಾತಾಡುದ್ರಾಗೆ ಗೊತ್ತಾಗ್ತ ಅವ್ ಪಿಟ್ಟಸಿ ಅಂದಳಿ ಸುಳ್ಬಂಗ್ಲೆ ಹೇಳುದು ಬಾಯಿ ಎತ್ರ ದುಬಾಯಿ ಇನ್ನು ಶ್ರೀಲಂಕಾ ಒಂದ್ಬಿಟ್ಟಿನ ಅಲ್ಲಿ ವಾತ ಏನ್ ಬಿಚಾರ ಕೋಳಿ ಮಾಡತ್ತಿಗೆಲ್ಲ ತೆಗ್ದಿರ್ತಾ ವಾಟರ್ ಪ್ರೂಫ್ ಅಂಬರಲ್ಲ ನಂಗಲ್ಲ ಅಕ್ಕಿ ಗೋಪತಿ ಬೇಕಾಗಿಲ್ಲ ಈಗ ನಿಂದ ಅಲ್ಲೆಲ್ಲ ಸುಮಾರು ಬದಿ ಹೇಳಿದೆ ಅಲ್ಲ ಎಲ್ಲಿ ಈಗ ಎಷ್ಟೆಲ್ಲ ಕೆಲಸ ಸಾಯ್ಲಿ ದುಬೈ ಬೇಡ ನಿಮ್ಗೊಂದು ನಿಮ್ ಕೋಣಿ ಕುಕ್ಕುದು ಬೇಡ ಊರಂಗೀಗ ನಮ್ಗೆಲ್ಲ ನಾಯಿ ಮೀಸು ನಾಯಿ ಮೀಸು ಅದು ಅದ ಮನಿ ಮನಿ ನಾಯಿ ಮನಿದ್ ಮಾರೆ ಅದ ಹಂದಿ ಅಲ್ಲ ವಾಕಿಂಗ್ ಒಬ್ಬದಿ ಕಾಯುಕ್ ನಾಯಿ ಬೇಡ್ದ ಜರ್ಮನ್ ಶೆಫರ್ಡ್ ಪೊಲೀಸ್ ನಾಯಿ ಕಡೆಗೆ ಮಿಲಿಟರಿ ನಾಯಿ ಸುಮಾರಿತ್ತು ಅದನ್ನೆಲ್ಲ ಮೀಸುಕೆಲ್ಲ ಇರುತ್ತೆ ಕಡೆಗೆ ಇಲ್ಲೊಂದು ಹಂದಿ ಮೀಸುಕೊಂದು 20 ಜನ ಇದ್ರೆ ಸಾಬೂನ್ ಎಲ್ಲ ಹಾಕಿ ಎಲ್ಲ ಬಾಟವಲ್ಲಂಗಡಿ ಒರೆಸಿ ಗಿರಿಸಿ ಎಲ್ಲ ಅದಕ್ಕೆ ಎ ಸಿ ರೂಮ್ ಹಂಗ ಹಾಕಿ ಎಲ್ಲ ಇಡ್ತಾರೆ ಕಡೆಗೆ ಕೋಳಿ ಕಣ್ಕಂಬಂಗೊಂದು 20 ಜನ ಇದ್ರೆ ಒಟ್ಟಿಗೆ ಇಲ್ಲ ನಮ್ದು ಮೇನ್ ಬ್ರಹ್ಮಾವರ ಫಾರ್ಮಂಗೊಂದು 60 ಜನ ಇದ್ರು ಕಡೆ ಗಾಡಿ ಓಡಿಸ್ಕೊಂದು 10 ಡ್ರೈವರ್ಗಳು ಆಚೆ ಈಚೆ ಸಾಕ್ಸೋಕೆಲ್ಲ ಬೇಕಲ್ಲ ಅಲ್ಲೆಲ್ಲ ಅಲ್ಲ ಸುಮಾರು ಜನ ಇದ್ರು ಹಾ 100-120 ಜನ ಇದ್ರು ಹೋಯ್ ಮೇಡಮ್ ಕುವೈಟಿಗೆ ಒಂದು ನಮ್ಗೆ ಜನ ಬೇಕು ಒಂದು 23 ಜನ ಬೇಕಲ್ಲ ಕೆಲಸಕ್ಕೆ
ಪಾಸ್ಪೋರ್ಟ್ ಒಂದು ಮಾಡ್ಸ ಪಾಸ್ಬುಕ್ ಅಲ್ದ ಪಾಸ್ಪೋರ್ಟ್ ಪರಿನಿ ಹೋಪ್ಕೆ ಪಾಸ್ಪೋರ್ಟ್ ಅಂತ ಬೇರೆ ಮಾಡ್ತಾರ ನಾನು ನಂಗೆ ಅದೆಲ್ಲ ಗೊತ್ತಿತ್ತು ವಿಮಾನದ ಹೋಗ್ಬೋದು ಬಸ್ ಹಂಗ ಹೋಗ್ಬೋದಲ್ಲ ರೈಲ್ಗಡಿ ಫ್ರೀ ಕೊಡ್ತಾರ ಫ್ರೀ ನಾವು ಕಳ್ಸತ್ತ ನೀ ಅಲ್ಲಿ ಹೋಗ್ಬೇಕೆ ಕಡೆಗೆ ಇಂಟರ್ವ್ಯೂ ಇರುತ್ತೆ ಅದು ಮತ್ತೆ ಅಲ್ಲಿ ಕೆಲಸ ಇಲ್ಲದ ಅಲ್ಲೂ ಬರ್ನಂಗೆಲ್ಲ ಲೈಕ್ ಮಾಡ್ಕೋ ಅಲ್ಲೆಲ್ಲ ಈ ಒಳ್ಳೆ ಪ್ಯಾಂಟ್ ಶರ್ಟ್ ಹಾಕೊಂಡು ಟೊಪ್ಪಿ ಎಲ್ಲ ಹಾಕೊಂಡು ಹಿಂಗ್ ಮತ್ತೆಲ್ಲ ಹಿಡ್ಕೊಂಡು ಇರುತ್ತೆ ಹಿಂಗೆ ಲೈಕ್ ಅಲ್ಲ ಹಿಂಗ್ ಮಾಡಿ ಕೂಕೊಂಡ್ರಲ್ಲ ಇದೇ ಇಡುದಲ್ಲ ಮೀನ್ ಮಾರುದಲ್ಲ ಅದು ನಮ್ ಕುಂದಾಪುರದವ್ರಿಗೆ ಇದ್ರಕ್ಕಿಂತ ಗನ ಟೊಪ್ಪಿ ಬೇಕಾಪ್ಪಿ ಮಳೆಯಲ್ಲಿ ಬಿಸಿಲಲ್ಲಿ ಎಂತಾರು ಇದ್ರಕ್ಕಿಂತ ಹಾ ಮಂಡಳಿಗಿಂತ ಗನದ್ ಒಂದು ಇಲ್ಲ ಇಲ್ಲಿ ಹಿಂಗ್ ಬರ್ರಿ ನಾನ್ ಹೈಜೀನ್ ಅಂತಾರಲ್ಲಿ ರೂಮ್ ಕೂಕೊಂಡ್ಬೋಕೆ ಇವನಿಗೆ ನೆಟ್ಟಂಗೆ ಮ್ಯಾರಿನೇಟ್ ಅಂಬತ್ತಿಲ್ಲ ನಾನ್ ಹೈಜೀನ್ ಸುಡದ್ನ ಅವ ಎಂತದ ಹೇಳ್ತಾ ಅದಕ್ಕೆ ಪ್ರಸಂಗ ನೀನ್ ಅದನ್ ಕ್ಯಾ 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 ಅಂದಳ ಇದ್ ಮಾಡ್ಬೇಡ ರಾತ್ರಿ ಮನ್ಕೊಂಬತ್ತಿಲ್ಲ ವ್ಯಾಪಾರ ನಂತರ ನಾನ ಕಳ್ಸಲ್ಲ ಎಂತಕ್ಕೋ ಒಂದ್ಸಲ ಮೀನ್ ತಕೊಂಡ ಬಂದಿದಿ ನಾ ಬಂದಾಗಳಿ ನೀ ಬೇಗ ಇದ್ದಿದ್ದೆ ಅಷ್ಟೊತ್ತಿ 9 ಗಂಟೆ 10 ಗಂಟೆ ಒಳಗಿದ್ದೆ ಅಲ್ಲ ಅದನ್ನ ನೀ ಹೇಳಿದೆ ನೀನ್ ಡೆಕ್ಕಿಗೆ ಹೋಯ್ತಕ್ಕ ಬಂದನ್ನಳಿ ಅದಲ್ಲ ವೈಲಿ ಅಣ್ಣ ನೀನ್ ಇದಕ್ಕೂ ಹತ್ತಿಯ ಕೆಲ್ಸಕ್ಕೆ ಈಗ ಒಂದಷ್ಟು ಪಕ್ಕ ಕೆಲ್ಸರಿದ್ರಂದೆ ಅಲ್ಲ ಈಗ ನಿಂದೀಗ ಮೀನ್ ಈಗ ಮಗ ಗಂಡ ಅನ್ನಳಿ ಹೇಳಿ ಅಂತಾರ ಕೈ ಹಾಕ್ತಾರ ನಿನ್ ಕೆಲ್ಸಕ್ಕೆ ನೀನ್ ಬೇರೆಯವ್ರನ್ನ ಇಟ್ಕಂ ಸುಡ ಅಲ್ಲ ಅವ್ರು ಗಾಡಿ ಬರ್ತಾರೆ ಮಗು ಗಂಡು ಕಲಿತಲ್ಲ ಒಂದ್ ಗಂಡು ಕಲಿತ್ತು ಮತ್ತೆ ಹೆಣ್ಣು ಕಲಿತೈತೆ ಹಂಗಪ್ಪ ಮಕ್ಕಳನ್ನೆಲ್ಲ ಕಾಕ ಬರ್ತಿಲ್ಲ ಪುರ್ಸೋತ್ ರಜೆಯೆಲ್ಲ 20ಗೆಲ್ಲ ಬಂದು ಕೂಕಂತು ಎಂತಾರ ಹಿಂಗೆಲ್ಲ ಕಾಂತು ಅವಕ್ಕು ಮತ್ತೆ ಅದು ಮೊನ್ನೆ ಆಗಳು ಹೇಳ್ದೆ ಅಲ್ಲ ಆನ್ಲೈನ್ ಹಂಗೆಲ್ಲ ಕಳಿಸ್ತು ದೊಡ್ಡವ ಓದ್ತಿದ್ದಲ್ಲ ಈಗ ಸಣ್ಣ ಸಣ್ಣ ಶಾಲಿ ಓದ್ತಿತ್ತು ಅಷ್ಟೇ ಇದು ಕಾಲೇಜು ಹೈಸ್ಕೂಲ್ ಅಲ್ಲ ಅದು ಹಂಗಪ್ಪ ಅವನಿಗೆಲ್ಲ ಗೊತ್ತಿತ್ತು ಹಂಗ ಮೊಬೈಲ್ ಗೊತ್ತಿಲ್ಲ ಇಲ್ಲೆಲ್ಲ ಫೋನ್ ಬಂದ್ರೆ ಮಾತ್ರ ಒಂದು ಅಲ್ಲ ಇದು ನಿಂಗೆ ಈಗ ಮನೆಗೆ ಇಲ್ಲಲ್ಲ ಬರ್ತಾರಲ್ಲ ಪೇಮೆಂಟ್ ಮೀನ್ ತಕೊಂಡೋಗ್ಕೆ ಪೇಮೆಂಟ್ ಎಲ್ಲ ಹೆಂಗ್ ಮಾಡ್ತು ದುಡ್ಡು ಹೆಂಗ್ ಕೊಡ್ತಾರೆ ದುಡ್ಡು ಎಂತ ಮಾಡ್ತಾರೆ ಎಲ್ಲ ನಮ್ಗು ಕೈಯಲ್ಲಿ ಕೊಡುದು ಈ ಆನ್ಲೈನ್ ಇದೆ ಅಂತ ವ್ಯವಸ್ಥೆ ಮಾಡ್ಕೊಂಡ್ಲೆ ನೀನ ಫೋನ್ ನಮ್ ಇತ್ತ ನಂಗ್ ಬಂದದೆಲ್ಲ ಗೊತ್ತಾಗ್ತಿಲ್ಲ ಅದೆಂತ ಮೆಷಿನ್ ಎಲ್ಲ ಇತ್ತಮ್ರಲ್ದ ಇದೆಲ್ಲ ಬೆಚ್ಚು ಸ್ಕ್ಯಾನರ್ ಒಂದು ಟುಯಿ ಅಂತ ಅವ್ರ ಹತ್ರ ಹೇಳಿದ್ರೆ ಈ ಆಯಾ ಕಂಪ್ನಿರೇ ಬಂದ್ ಹಾಕಿ ಕೊಟ್ಟಿಗೆ ಅಲ್ಲಲ್ಲ ಸುಳ್ಸುಳ್ ಮಾಡ್ತಾರ ನೀನ್ ಕೊಂಡ್ಕೊಂಡ ನೀನ್ ಬುದ್ಧಿ ಅಂತ ಹೇಳ್ದೆ ಗೊತ್ತಿಲ್ಲ ಈಗ ಒಂದ್ಸಲ ಹೇಳಿ ಕೊಟ್ರೆ ಸಾಕು ನೀ ಅದನ್ ಕಲ್ತ್ಕಂತಿಲ್ಲ ಹೇಳಿ ಕೊಡುದಿಲ್ಲ ಸ್ವಲ್ಪ ಇತ್ತಾ ನೀನು ದುಡಿತಿ ಗಂಡ ಮನೆ ಮನೆಗೆ ಹೋಗಿ ಬತ್ತ ಮಕ್ಕಳು ದುಡಿತ್ರ ಸ್ವಲ್ಪ ಇಲ್ಲ ಕಲಾಗ ಸರ್ತಿ ಗೊತ್ತಾ ದುಡ್ಡೆಲ್ಲ ಬಂದ್ರೆ ದೊಡ್ಡ ದೊಡ್ಡದೆಲ್ಲ ಅವ ಹೈಕಂತ ಅಲ್ಲಿ ಬತ್ತ 1,000 ರೂಪಾಯಿ ಹಾಕಿರ ಅಂದೇಳಿ ಕಡೆಗೆ ಅವ್ನು ಕೊಡ್ತ ನಂಗ್ ದುಡ್ಡು ಕೊಡ್ತನ ಕೆಲವೊಂದ್ಸರ್ತಿ ಸ್ವಲ್ಪ ಹತ್ತ ಬಿಟ್ಟದಲ್ಲ ಚೂರ್ ಹಾಗೆ ಕೋಳಿ ಎಲ್ಲ ಉಳಿದಿದ್ರೆ ಎಲ್ಲ ಕೊಡ್ತ ಕೆಲವೊಂದ್ ಸರ್ತಿ ತಕೊಂಡ ಮಕ್ಕಳಿಗೆ ಇವರ ಒಂದು ಕೊಡುದಿಲ್ಲ ಮತ್ತೆಲ್ಲ ಅವನಿಗೆಲ್ಲ ತಕೊಂಡ್ ಹೋತಾಳ ಕಾಲ್ ಮ್ಯಾಳಿ ಗ್ವಾಂಕಿ ಅದೆಲ್ಲ ಹಿಡ್ಕೊ ಹೋತಾಳ ಪಾಪತಿಗೆ ಯಾಕಂದ್ರೆ ಮೀನ್ ಮಾಡೋಕ್ ಆತ್ಲಲ್ಲ ನಾಳೆ ಯಾರಿಗಾರ ಪಿಜ್ಜಂಗ ಯಾರಿಗಾರ ಮಾಡಿ ಹೀಟ್ ಅಲ್ದಂಗ್ ಲಾಯ್ಕ್ ಹೀಟ್
ಇಲ್ಲಿರೋ ಶೀತ ಆಗ್ತದೆ. ನಮ್ಮ ಕೋಳಿ ತಿಂದು ಎಡ್ ಜನ ಸೂಪ್ ಮಾಡಿ ಕುಡಿತರು ಗೊತ್ತಾ. ಈಗ ನಾ ಇಲ್ಲಿ ಕೋಳಿ ಕಾಲಿದ್ದು ಸೂಪ್ ಮಾಡಕ್ ಶುರು ಮಾಡಿರ್ ಮಾರೆ ನಮ್ಮ ಕುಂದಾಪುರ ಬೋದ್ಯಂಗೆಲ್ಲ. ಮುಂಚೆ ಎಲ್ಲ ಮಟನ್ ಅದೆಲ್ಲ ಸೂಪ್ ಮಾಡ್ತಿದ್ದೀರಿ, ಈಗ ಕೋಳಿ ಕಾಲಿಗೂ ಡಿಮಾಂಡ್. ಅದ್ರದ್ದು ಸೂಪ್ ಅಂತ ಬೇಕಾದ್ರೆ ಮಾಡ್ತೀರಿ. ಈಗ ಇಲ್ಲ ನೀನೀಗ ಹೋಟ್ಲಿಗೆಲ್ಲ ಸಪ್ಲೈ ಮಾಡ್ತೀನಾ? ಹೌದು ಈಗ ಹೈಯೆಸ್ಟ್ ಟಾಪ್ ನಮ್ದು ಊರ್ ಕೋಳಿ ಸುಕ್ಕ ಮಾಡ್ತಾರೆ. ಶನಿವಾರ ಆಯ್ತಾರ ಇರಿ, ಶನಿವಾರ ಆಯ್ತಾರ ಊರ್ ಕೋಳಿ ಸುಕ್ಕ ಇರುತ್ತೆ ಎಲ್ಲ ಹೋಟ್ಲುಗಳು. ನಮ್ದೇ ಹಬ್ಬದ ಬನ್ನಡಿ ಮಟನ್ ನಮ್ದು ಹೈಯೆಸ್ಟ್ ಡಿಮಾಂಡ್ ಎಲ್ಲೂ ಇಲ್ಲ. ನಾ ಪುನಃ ಕೇಳ್ತೀನಿ ಅದೇ ಪ್ರಶ್ನೆ ಪುನಃ ಹೇಳ್ತೀನಿ. ಅಲ್ಲೂ ದುಬೈ ಬಪ್ಕಿಲ್ಲ. ಹಾ ಸರಿ, ಅಲ್ಲ ಶೆಡ್ತೀರೆ ಅವನಿ ಬಾಯಿ ಬಜಿ ಹಾಕೋತಿಗೆ ದುಬೈ ಅಂದೇಳಿ ಬಾಯಿಗ ದುಬೈ ಅದೇಂತ ಬುರ್ಜ್ ಖಲೀಫಾ ಇತ್ತಲ್ಲ ಅದನ್ನೇ ಹಾಕಿ ತಿಕ್ಕದೆ ಅನ್ನೋ ಇವನ್ ಬಾಯಿಗೆ. ಹುಟ್ಟಿದ್ದೆ ದುಬೈ ಹೆಂಗ ಮಾರ್ರೆ ಹೋದಾಗ. ಅದಲ್ಲ ಸುಡ ನೀನೀಗ ಪುನಃ ಅದಕ್ಕೆ ಬರ್ತೀನಿ ನಾನು, ನೀನು ಹೋಟ್ಲಿಗೆ ಕ್ಯಾಟ್ರಿಂಗಿಗೆ ಅದಕ್ಕೆಲ್ಲ ಸಪ್ಲೈ ಮಾಡ್ತೀನಿ. ಎಲ್ಲ ಸಪ್ಲೈ ಮನೆಗೆ ತಂದು ಕೊಡತ್ ಅಲ್ಲ ಕರ್ಮ. ನಾನು ಅವನತ್ರ ಹೋಟ್ಲ್ ಕ್ಯಾಟ್ರಿಂಗ್ ಕೊಡ್ತೇನೆ ಕೇಳಿದ್ರೆ ಎಲ್ಲ ಕಡೆ. ಈಗ ಉಡುಪಿ ಹಂಗ ಮಂಗಳೂರ್ ಹಂಗ ಎಲ್ಲ ಹೆಚ್ಚಿನ ಹೋಟ್ಲಿಗೆ ನಮ್ದೇ ಕೋಳಿ ಹೋಗ್ಬೋದು. ಕುಂದಾಪುರ ಬಾಲಣ್ಣ ಕುಂದಾಪುರ ಕೊಡ್ತೇ, ಕುಂದಾಪುರ ಗಂಗೊಳ್ಳಿ ಬೈಂದೂರು ಭಟ್ಕಳದವ್ರಿಗೆ ಗೊತ್ತು ನಮ್. ಈಗ ಕಾರವಾರದ ಫೋನ್ ಮಾಡಿರ ಅಲ್ಲಿ ಗಾಡಿ ಎಲ್ಲ ಲೇಟ್ ಆತಂದೇಳಿ ಕೋಳಿ ಎಲ್ಲ ಇದಂದೇಳಿ ಅಲ್ಲಿ ಕೊಡ್ತೇ ಇಲ್ಲ. ನಮ್ಗೆ ಇಲ್ಲೇ ಕೊಡುಕ್ ಆತಿಲ್ಲ ಅಷ್ಟು. ಈಗ ಒಂದು 10 ಎಕರೆ ಜಾಗ ತಕೊಂಡು ನಮ್ಮ ಫಾರ್ಮ್ ಸ್ವಲ್ಪ ದೊಡ್ಡ ಮಾಡುದು ಪ್ಲಾನ್ ಇತ್ತು. ಈಗ ಕಡಿಗೆ ಆಚೆ ಎಲ್ಲ ಕರ್ನಾಟಕದಂಗೆ ಎಲ್ಲ ಕೊಡ್ಲಕ್ಕೆ ಕಡಿಗೆ. ಇವ ಕಡಿಗೆ ಅಲ್ಲಿ ಮೊದ್ಲೇ ಹೇಳಿದೆ ಅಲ್ಲಿ ಗೌರ್ಮೆಂಟ್ ಜಾಗ ಪಕ್ಕದಲ್ಲಿ ಹೇಳಿ ಕಡಿಗೆ ಆ ಗೌರ್ಮೆಂಟ್ ಜಾಗ ಬೇಲಿ ಟ್ರೈ ಮಾಡ್ತಿದ್ದೆ ಬೇಲಿ ಹಾಕೋಕೆ ಅಂದಾಜ್ ಮಾಡ್ತಿದ್ದ. ಅಲ್ಲಿಗ ತಕ ಅನ್ಕಂಡ ಅಲ್ಲಿ ಮಧ್ಯ ನಂಗೊಂದ್ ಸ್ಮಶಾನ ಇತ್ತು ಮಾರೆ, ಹಂಗ ಅದು ಬಿಟ್ಟಿದೆ. ಇಲ್ದಿರ ಬೇಲಿ ಹಾಕು ಅನ್ಕಂಡಿದ್ದೀನಿ. ಅಲ್ಲ ಲೀಲಾ ನಿಂಗ ಅವ ಈಗ ಅಲ್ಲೆಲ್ಲ ಆರ್ಡರ್ ಕೊಡ್ತಾ ಅಂತ ಹೇಳ್ನಲ್ಲ, ನಿಂಗ ಹಂಗಾರ ಬಂದ್ ಹೇಳಿಕ್ ಹತ್ರ ಉಡುಪಿ ಹೋಟ್ಲರ್ ಇವ್ರು ಇವ್ರ ಅಂದೇಳಿ? ಅವ್ರು ಹೋಟ್ಲಿನವ್ರ ಹೇಳ್ತಾರೆ ಅವ್ರಿಗೆ ಮೊದ್ಲೆಲ್ಲ ಹೇಳ್ತಿರ್ತೀರಲ್ಲ ಹಂಗೆ ಅವ್ರಿಗೆ ಎಷ್ಟು ಬೇಕಷ್ಟು ತಕೋಬತ್ತ. ಇದು ಕ್ಯಾಟ್ರಿಂಗ್ ಎಲ್ಲ ಇತ್ತಲ್ಲ ಅವ್ರಂತ ಮಾಡ್ತಿದ್ರು ಹಿಂದಿನ ದಿನ ಬಂದು ಹೇಳಿ ಹತ್ರ ನಮ್ಗಿಂತದ್ದು ಮೀನ್ ಬೇಕಂದೇಳಿ ಅಷ್ಟೊಂದು ನಾವು ದಕ್ಕಿಂದ ಆ ಮೀನಿನ ತಕೋಬರ್ಕ ತಕೊಬಂದು ಅವ್ರಿಗೆ ಕೊಡುದು. ಹೌದಲ್ಲ ರೇಟ್ ಮೊದ್ಲೇ ಮಾತಾಡ್ಕಂತ ರೇಟ್ ಎಲ್ಲ ಮೊದ್ಲೇ ಮಾತಾಡ್ಕಂತ ಅಲ್ಲೊಂದ್ ವೇಳೆ ಜಾಸ್ತಿ ಇದ್ದೀರಿ ಅದನ್ನ ಹೇಳತ್ತ ಬಂದ ಹಂಗೆಲ್ಲ ಅವ್ರು ನಮ್ಮಂತ ಚೌಕಾಸಿ ಮಾಡುದಿಲ್ಲ ದುಡ್ಡಿನ ಅದೇ ಚೊಕ್ಕ ಮಾಡಿ ಕೊಡ್ತೀನಿ ಹಂಗೆ ಕೊಡುಕಿತ್ ಮತ್ತೆ ನಮ್ಗೆ ಇವತ್ತಿಷ್ಟು ಹೊತ್ತು ಮಾತಾಡ್ದೆ ಅಂದೇಳಿ ಹೇಳಿದ್ರಿ. ಇಲ್ಲಿ ಕೊಯ್ದು ಕೊಡ್ಕು ಮಾರ್ರೆ ಎಲ್ಲ ಕೂಕೊಂಡು ಕೊಯ್ದು ಮೀನು ಕೊಡು ತಪ್ಪಿ ಕೂಕೊಂಡು 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿರ್ ಮತ್ತ ಕೊಯ್ದು. ಅಲ್ಲ ಮತ್ ಮೀನ್ ಜಾಸ್ತಿ ತಗೊಳಿಕ ಕೊಡ್ಕೆ ಹತ್ ಬಿಡ ಮೀನ್ ಮಾಡಿ ಪುರಿ ತಕೋತ ಜಾತಿ ಅದು ಗೊತ್ತಾಗ್ತ ಬಿಡ. ಅದೆಲ್ಲ ಸೈಲಿ ಈಗ ನಾಡ್ದ ಬರು ಬುಧವಾರ ನನ್ ಮಗಿನ ಬರ್ತಡೆ ಅದ್ನೇ ಹೇಳ್ತಿ ಮಾರ ಕೋಳಿ ಮಾತ್ರ ಗಿಫ್ಟ್ ಇತ್ತಾ? ಗಿಫ್ಟ್ ಇತ್ತಾ? ಕೊಡುಗಿಲ್ಲ ಗಿಫ್ಟ್ ಕೊಡುಗಿಲ್ಲ ಅಲ್ಲ ಗಿಫ್ಟ್ ನೀ ಕೊಡ್ಕೆ ಅವಳು ಕೊಡ್ತಿರು ಅಂತಿಲ್ಲ ಅವಳಿಗೆ ಅವಳು ನನ್ನ ಮಗಿಗೆ ಆಶೀರ್ವಾದ ಕೊಟ್ಟಿಕ್ಕೆ ಸಾಕು. ನೀ ಗಿಫ್ಟ್ 500 ರೂಪಾಯಿ ಗಿಫ್ಟ್ ಕೊಡುದು ನೀವು 200 ರೂಪಾಯಿ ಬೋಡಿಸುದು ಲಾಸ್ ಅಲ್ಲ. 500 ರೂಪಾಯಿ ಗಿಫ್ಟ್ ಸಾಕತ್ಲ ನಂಗೆ 500 ರೂಪಾಯಿ ಸಾಕತ್ಲ ಒಂದು ದುಬೈ ಮಾತಾಡ್ರು ಪೂರ್ತಿ ದುಬೈ ಎತ್ತಿದ ಕೋಳಿ ಕಮ್ಮಿ ರೇಟ್ ಹಾಕ ಅಥವಾ ಜಾಸ್ತಿ ಹಾಕಿ ಅದ್ರಂಗೆ ಗಿಫ್ಟ್ ಕೊಡು. ನಾನು ಹೇಳ್ತಿ ಕೇಳಿ ನೀವ್ ಎಂತ ಮಾಡ್ತೀರಿ ಏನ್ ಮಾಡ್ತೀರಿ ನಂಗೆ ಗೊತ್ತಿಲ್ಲ. ನಿಂದ ಅದ ಪಾಪ್ಲೇಟ್ ಮೀನ ಮತ್ತೆ ಚಟ್ಲಿ ಬೇಕು. ಹಾ ಚೊಕ್ಕ ಮಾಡಿ ಕೊಡ, ಲೈಕ್ ಮಾಡಿ ಚೊಕ್ಕ ಮಾಡಿ. ಅಲ್ಲಿ ಕ್ಯಾಟ್ರಿಂಗ್ ಹೇಳ್ತಾರ ಅದ್ ನಿನ್ ತಲೆ ಬಿಸಿ ಬೇಡ, ನಿನ್ ಹತ್ರ ಬಂದಾಗಲೇ ನೀ ಮಾತಾಡ ಒಟ್ಟಿಗೆ ತಗೊಂಡಪ್ಪ ರಿಕ್ಷಾ ಇರುತ್ತೆ ಅಲ್ಲಿ ಬರ್ತಾಳ. ಅಲ್ಲಿ ಕ್ಯಾಟ್ರಿಂಗ್ ಫೋನ್ ಮಾಡ್ತಾರೆ ಇಬ್ರಿಗೂ ಅವ್ರ ನಂಬರ್ ಕೊಡ್ತೀನಿ ನಾನು. ಸರಿ ನಿಂದ ಮಟನ್ ಮತ್ತ ಕೋಳಿ ಬೇಕು. ಮಟನ್ ಯಾವ್ದು? ಬನ್ನಡಿ ಮಟನ್ ಮತ್ತ ಕೋಳಿ. ಕೋಳಿ ಕೋಳಿ ಊರಿದ್ದ ಫಾರ್ಮ್ ಇದ್ದ ಅಲ್ಲ ಗೊಸಿಗೆ ಇಡ್ಲಿ ಕೋಳಿಗೆ ಇದು ಊರ್ ಕೋಳಿ ಮತ್ತ ರೊಟ್ಟಿ ಕೋಳಿಗೆ ಫಾರ್ಮ್ ಕೋಳಿ. ಮತ್ ಕಡಿಕ ಮತ್ ಕಬಾಬ್ ಚಿಲ್ಲಿ ಅದೆಲ್ಲ ಬಿಡು ಅದು ಅಂದಾಜ್ ದೊಡ್ಡದೊಡ್ಡದು. ಈ ಮಾಂಸ ತುಂಡು ಕಬಾಬ್ ದೊಡ್ಡದೊಡ್ಡದು ಕ್ಯಾಟ್ರಿಂಗರ್ ನಿಮ್ಮಿಬ್ರು ನಂಬರ್ ಕೊಡ್ತಿ ಮಾತಾಡ್ತಾರ ಅವ್ರು
ನೀವ ನಾನು ಮೊದ್ಲಿಂದನು ನಮ್ಮನೆಗೆ ಯಾರು ಸತ್ರು ಹುಟ್ರ ಎಂತ ಆದಿದ್ರು ಫಂಕ್ಷನ್ ಮಾಡೋದಿದ್ರು ಗೌಲ್ ಮಾಡೋದಿದ್ರು ನಿಮ್ಮ ಇಬ್ಬರ ಹತ್ರನೇ ಬಂದು ತಕೊಂಡೋಪ್ಪ ನಮ್ಮನೆಯವರೆಲ್ಲ. ಸರಿ, ಈಗ ನನ್ನ ಗಂಡು ಊರಂಗಿಲ್ಲ, ಅದಕ್ಕೋಸ್ಕರ ನಾನೇ ಬಂದು ಹೇಳ್ತಿದ್ದೆ. ಹಾ, ಕೊಡೋದು ಮಾತ್ರ ಅಲ್ಲ, ಮಧ್ಯಾಹ್ನ ಬಂದು ಉಣ್ಕೊಂಡು ಹೋಯ್ಕ. ಹಾ, ಈಗ ಫಂಕ್ಷನ್ ಹೆಂಡತಿ ಮಕ್ಕಳನ್ನ ಕರ್ಕೊಬಾರ್ಕ ಅಥವಾ ನಾನು ಇಬ್ಬರ ಬಪ್ಪದ? ಈಗ ನೀನ್ ದುಬೈ ಹಿಂಗೆಲ್ಲ ಬಪ್ಪದಲ್ಲ, ತಡವತ್ತು ನೀ ಒಬ್ನೇ ಬಾ. ಅಲ್ಲ, ಬರೀ ಹಿಂಗಿಂದ ಹೊಯ್ಮಲಿ ಮಾತಿ ಗಡ್ಡಿಲ್ಲ, ಹೊರಮೈಕ ಮಾಡೋದೇ ಕಲ್ತದ. ಇವ ಹುಟ್ಟ ಮೇಲೆ ಹೊರಮೈಕ್ ಹುಟ್ಟದ, ಹೊರಮೈಕ್ ಹುಟ್ಟ ಮೇಲೆ ಇವ್ ಹುಟ್ಟದ. ನಂದ 500 ರೂಪಾಯಿ ಲಾಸ್ ಆಯ್ತು ಇವತ್ತು, ಇದು ವ್ಯಾಪಾರವೇ ಇಲ್ಲ ನಿಮ್ಮೊಟ್ಟಿ ಮಾತಾಡ್ತೇನೆ. ಬರ್ಕ ಅಲ್ಲ ಮಾರಯ್ಯ, ನಾನು ಹೇಳ್ತಿದ್ದಿ ಮಾರಯ್ಯ, ಒಂದು ತಡ್ಕೋ ಕೇಣ. ಸರಿ, ಫಂಕ್ಷನ್ ಬರ್ಕ. ನೀ ಹೆಂಡತಿ ಮಕ್ಕಳು ನೀನು ಹಂಗೆ ಗಂಡ ಮಕ್ಕಳನ್ನೆಲ್ಲ ಕರ್ಕಬಾ. ನಮ್ಮ ಗಂಡ ಇಲ್ದೆ ನಾ ಎಲ್ಲಿಗೂ ಹತ್ತಿಲ್ಲ. ಮೀನು, ಕೋಳಿ, ಮಟನ್ ಇದಿಷ್ಟ, ಚಟ್ಲಿ ಎಲ್ಲ ಹೆಂಡತಿ ಚಕ್ಕಾಯಿ ಕೊಟ್ರ ಸೈ ಸ್ವಂತದ ಎಲ್ಲರನ್ನು ಕರ್ಕ ಬರ್ತಾರ. ಅಕ್ಕಂಗ ನಾ ಬರ್ತೀನಿ. ಸರಿ, ಅವ್ರ ಪೇಂಟ್ ಉದ್ದುದ್ ಬೇರೆ ಹಾಕ್ನೆ ಅಲ್ಲ ಆ ಮೀನ ಚೆಡ್ತೇರೆ ಅದನ್ನೆಲ್ಲ ಹೇಳುಕಿಲ್ಲ. ಅಲ್ಲ, ಅವ್ನು ಶಾಲಿ ಕೊಡಿಸುದಂತೆ ಕೋಳಿ ಮಾಡಿ ಕೋಳಿಗೆ ಟ್ರೈನಿಂಗ್ ಆರುಕ್ಕೆ ಹತ್ತು ಇಲ್ಲ ಜರಿ ಪಾಟಿಯಲ್ಲಿ ತುಂಬಿಸಿದ ಹಾಕುವತ್ತೆ ನಿನ್ನ ಹಪ್ಪ ಎಲ್ಲಾರೆ ನನ್ನಲ್ಲಿ ಬರಿ ಕಣ್ಣು ಹಾಕ್ರೆ ನೀನೇ ಸ್ನಾನ ಮಾಡು ನಾಲ್ಕು ದಿನ ಅದನ್ನ ಹಿಡ್ಕೊಂಡಿ ನೀನಂಗಾರೆ ಮೀತಿಲ್ಲ ಅಂದೇಳಿ ಇವಾಗ ಹೇಳ್ತಾ ಕಾಣ.